ಈಗ ಕೆಲವರು ಹೇಳ್ತಾರೆ, ಪಾಸ್ಟರ್ ಇವ್ರು ನಿಮಗೆ ವಿರುದ್ಧವಾಗಿ ಮಾತಾಡ್ತಾರೆ, ಇವ್ರು ನಿಮ್ಗೆ ವಿರುದ್ಧವಾಗಿ ಟ್ರೋಲ್ ಮಾಡ್ತಾರೆ, ಪರವಾಗಿಲ್ಲ ಅಂತ. ಅವ್ರ ಮನಸ್ಸಲ್ಲಿ ಏನು ಅನಿಸುತ್ತೋ ಅವ್ರು ಮಾಡ್ತಾರೆ, ನನ್ನ ಮನಸ್ಸಲ್ಲಿ ಏನು ಅನಿಸುತ್ತೋ ನಾನು ಮಾಡ್ತೀನಿ. ನಾನು ಮಾಡೋದನ್ನು ಅವ್ರು ತಡೆ ಮಾಡೋಕ್ಕಾಗಲ್ಲ, ಅವ್ರು ಮಾಡೋದನ್ನು ನಾನು ತಡೆ ಮಾಡೋಕ್ಕಾಗೋದಿಲ್ಲ. ಅವ್ರ ಇಷ್ಟ ಅವ್ರಿಗೆ, ನನ್ನ ಇಷ್ಟ ನನಗೆ. ನನ್ನ ಇಷ್ಟ ಗ್ರೇಸು, ನನ್ನ ಇಷ್ಟ ದೇವ್ರು ಒಳ್ಳೆಯವರು, ನನ್ನ ಇಷ್ಟ ದೇವ್ರು ಆಶ್ವಾಸವರು. ನನ್ನ ಲೈಫಲ್ಲಿ ನಾನು ನೋಡ್ಕೊಂಬಂದಿರೋದೆಲ್ಲ ದೇವ್ರು ಒಳ್ಳೆಯವರೇ. ಇವತ್ತು ಹಕ್ಕಿಗಳನ್ನು ಕಾಗೆಗಳನ್ನು ಪೋಷಿಸುವಂಥದ್ದು ದೇವರೇ, ಆನೆಗಳನ್ನು ಸಿಂಹಗಳನ್ನು ಪೋಷಿಸುವಂಥದ್ದು ದೇವರೇ. ಸೊ ನೀನು ಯಾರಾಗಿದ್ಯಾ ಅನ್ನೋದೇ ಇಂಪಾರ್ಟೆಂಟ್. ದೇವರಿಗೆ ಅಯ್ಯೋ ಎಲ್ಲ ಕಾಗೆಗಳಿದ್ದಿದ್ರೆ ಚೆನ್ನಾಗಿರುತ್ತೆ, ಎಷ್ಟು ತಿಂತೈತೆ ಗೊತ್ತಾ ಈ ಸಿಂಹ ಒಂದು ದಿನಕ್ಕೆ, ಆನೆ ಇಷ್ಟು ತಿಂತೈತೆ. ಛೇ, ಎಲ್ಲ ಕಾಗೆಗಳಿದ್ದು ಇಷ್ಟಿಷ್ಟೇ ತಿಂದಿದ್ರೆ ಒಂದು 3 ಮೂಟೆ ಸೇವ್ ಮಾಡ್ಬೋದಾಯಿತು ಅಂತ ದೇವ್ರು ಯೋಚನೆ ಮಾಡ್ತಾರ? ಇಲ್ಲ. ಅದೆಷ್ಟು ತಿನ್ನುತ್ತೋ ಅದು, ಇದೆಷ್ಟು ತಿನ್ನುತ್ತೋ ಇದು, ಇದ್ರ ಹೊಟ್ಟೆ ಇಷ್ಟು, ಅದ್ರ ಹೊಟ್ಟೆ ಅಷ್ಟು. ಸೊ ಇವತ್ತು ನಿನ್ನ ಹೊಟ್ಟೆ ಎಷ್ಟು? ಮಹಿಮೆಯ ಅರಸನೆ ನಿನ್ನ ಆತ್ಮದೇ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಯಜನ ಹೇಳಕ್ ಸಾಧ್ಯ ಆತನ ಮಹಿಮೆಯ ಅರಸನು. ಆಮೆನ್. 1 2 3 4 ಸರಿ ನಿನ್ನ ಆತ್ಮನೇ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ.
ಹೇಳುತ್ತಾಟಿ ದೇವರೋ ನನಗೆ ಆಶ್ರಯ ದುರ್ಗವಾಗಿ ಅಗಿ ಸ್ತೋತ್ರ ನೀ ಪ್ರೇಮ ಮಧುರಮಯ ತಂದ್ರಿ
ಹಲ್ಲೆಲೂಯಾ. ಆಮೇನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಬಂದಿರುವಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ವೀಕ್ಷಿಸಿರುವಂಥ, ಈ ಸಂದೇಶವನ್ನು ಕೇಳ್ತಿರುವಂಥ ಎಲ್ಲರನ್ನ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಸಂತೋಷವಾಗಿದ್ದೀರಾ? ಸಂತೋಷವಾಗಿಲ್ಲ ಪಾಸ್ಟರ್ ಅಂದ್ರೂ ಈ ವಾಕ್ಯ ಕೇಳಿದ ನಂತರ ನಿಮ್ಮೊಳಗಡೆ ಸಂತೋಷ, ನಂಬಿಕೆ, ಆನಂದ ಎಲ್ಲವೂ ವಾಕ್ಯದಲ್ಲೇ ಇದೆ. ವಾಕ್ಯ ನಮ್ಮ ಜೀವನವನ್ನು ಬದಲಾಯಿಸುತ್ತೆ. ಆಮೆನ್. ಅದು ಎಂಥ ವಾಕ್ಯ ಬದಲಾಯಿಸುತ್ತೆ ಅನ್ನೋದು ತುಂಬ ಮುಖ್ಯ. ಆದಿಕಾಂಡದಿಂದ ಪ್ರಕಟಣೆವರೆಗೂ ಎಲ್ಲನೂ ವಾಕ್ಯನೇ. ಸೊ ಯಾವುದ್ಯಾವುದನ್ನ ನಾವು ಪಿಕ್ ಮಾಡಬೇಕು, ಯಾವುದ್ಯಾವುದನ್ನ ನಮಗೆ ನಾವು ಎತ್ಕೊಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ? ಸೊ ಇವಾಗ ಒಂದು ದೊಡ್ಡ ಒಂದು ಮಾಲ್ಗೆ ಹೋಗ್ತೀರಾ ಅಥವಾ ಒಂದು ಡಿ ಮಾರ್ಟ್ಗೆ ಹೋಗ್ತೀರಾ ಅಂದರೆ ಅಲ್ಲಿ ಏನೇನಕ್ಕೆ ಯಾವುದ್ಯಾವುದಕ್ಕೆ ಏನೇನು ಬೇಕು ಅಂತ ಎಲ್ಲ ಇರುತ್ತೆ ಅಲ್ವಾ? ಅಲ್ಲಿ ಜಿರಲೆ ಮದ್ದು ಇರುತ್ತೆ, ಅಲ್ಲಿ ಅಕ್ಕಿನೂ ಇರುತ್ತೆ, ಬೇಳೆನೂ ಇರುತ್ತೆ, ಸೋಪ್ ಇರುತ್ತೆ, ಶ್ಯಾಂಪು ಇರುತ್ತೆ, ಎಲ್ಲನೂ. ಸೊ ಅಡುಗೆ ಮಾಡೋದಕ್ಕೆ ನಾವು ಅಲ್ಲಿಗೆ ಹಾಕೋದು, ಇಲ್ಲಿಗೆ ಹಾಕೋದೆಲ್ಲ ಹಾಕೊಂಡು ನಾವು ಎತ್ಕೊಳ್ತೀವಾ? ಇಲ್ಲ, ಅದಕ್ಕೆ ಏನೇನು ಬೇಕೋ ಅದಕ್ಕೆ ಎತ್ಕೊಳ್ಳೋದು. ಆ ರೀತಿ ಬೈಬಲಲ್ಲಿ ಸತ್ಯವೇದದಲ್ಲಿ ಅನೇಕ ವಾಕ್ಯಗಳಿದೆ. ಸೊ ಯಾವ್ದು ದೇವರು ನಮಗಾಗಿ ಇಟ್ಟಿದ್ದಾರೆ, ಯಾವ ವಾಕ್ಯ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡುತ್ತೆ ಅನ್ನೋದು ಭಾಳ ಭಾಳ ಇಂಪಾರ್ಟೆಂಟ್. ನಾನು ಯಾವಾಗಲೂ ಗ್ರೇಸ್ ಮಾತಾಡ್ತೀನಿ, ಕೃಪೆ ಮಾತಾಡ್ತೀನಿ, ಪ್ರಾಸ್ಪರಿಟಿ ಮಾತಾಡ್ತೀನಿ. ಸೊ ನಮ್ಮ ಟ್ಯಾಗೇ ಅಷ್ಟೇ. ಆಮೇನ್. ಫಿಲಿಪ್ ಪಾಸ್ಟರ್ ಅಂದರೆ ಗ್ರೇಸ್, ಫಿಲಿಪ್ ಪಾಸ್ಟರ್ ಅಂದರೆ ಪ್ರಾಸ್ಪರಿಟಿ ಅಷ್ಟೇ. ಇದನ್ನು ಯಾರಿಗಾಗಿಯೂ ಬದಲಾಯಿಸೋಳಕ್ಕೆ ಸಾಧ್ಯ ಇಲ್ಲ. ಇದರಿಂದ ಎಷ್ಟೇ ಮೀಮ್ಸ್ ಹಾಕಿದ್ರೂ ಸರಿ, ಏನೇ ಅವರು ಟ್ರೋಲ್ ಮಾಡಿದ್ರೂ ಸರಿ, ನಾವು ರೋಲ್ ಮಾಡ್ಕೊಂಡು ಬಂದಿರೋದೇ ಇದಕ್ಕೇನೆ. ಆಮೇನ್. ಸೊ ನಮ್ಮ ಲೈಫ್ ಸ್ಟೈಲೇ ಇದೆ. ಇನ್ನೊಂದೇನು ಗೊತ್ತಾ, ನಾನು ಯಾಕೆ ಕೃಪೆ ಮಾತಾಡ್ತೀನಿ ಅಂದರೆ, ಯಾರು ಕೃಪೆಯನ್ನು ಅನುಭವಿಸಿದ್ದಾರೋ ಅವ್ರು ಮಾತ್ರನೇ ಕೃಪೆ ಮಾತಾಡೋದಕ್ಕೆ ಸಾಧ್ಯ. ಆಮೇನ್. ನನ್ನ ಲೈಫಲ್ಲಿ ನಾನು ಅನುಭವಿಸಿದ್ದೀನಿ, ನಾನು ಮಾತಾಡ್ತೀನಿ. ಆಮೇನ್. ಇವಾಗ ಕೆಲವರು ಹೇಳ್ತಾರೆ, ಪಾಸ್ಟರ್ ಇವ್ರು ನಿಮಗೆ ವಿರುದ್ಧವಾಗಿ ಮಾತಾಡ್ತಾರೆ, ಇವ್ರು ನಿಮಗೆ ವಿರುದ್ಧವಾಗಿ ಟ್ರೋಲ್ ಮಾಡ್ತಾರೆ, ಪರವಾಗಿಲ್ಲ ಅಂತ. ಅವ್ರ ಮನಸ್ಸಲ್ಲಿ ಏನು ಅನಿಸುತ್ತೋ ಅವ್ರು ಮಾಡ್ತಾರೆ, ನನ್ನ ಮನಸ್ಸಲ್ಲಿ ಏನು ಅನಿಸುತ್ತೋ ನಾನು ಮಾಡ್ತೀನಿ. ನಾನು ಮಾಡೋದನ್ನು ಅವ್ರು ತಡೆ ಮಾಡೋಕ್ಕಾಗಲ್ಲ, ಅವ್ರು ಮಾಡೋದನ್ನು ನಾನು ತಡೆ ಮಾಡೋಕ್ಕಾಗೋದಿಲ್ಲ. ಅವ್ರ ಇಷ್ಟ ಅವ್ರಿಗೆ, ನನ್ನ ಇಷ್ಟ ನನಗೆ. ನನ್ನ ಇಷ್ಟ ಗ್ರೇಸು, ನನ್ನ ಇಷ್ಟ ದೇವ್ರು ಒಳ್ಳೆಯವರು, ನನ್ನ ಇಷ್ಟ ದೇವ್ರು ಆಶ್ವಾಸವರು. ನನ್ನ ಲೈಫಲ್ಲಿ ನಾನು ನೋಡ್ಕೊಂಬಂದಿರೋದೆಲ್ಲ ದೇವ್ರು ಒಳ್ಳೆಯವರೇ. ಪ್ರೈಸ್ ದಿ ಲಾರ್ಡ್. ಆದರೆ ಪಾಸ್ಟರ್ ನೀವು ದೇವರು ಒಳ್ಳೆಯವರು ಅಂತೀರ, ನನ್ನ ಲೈಫಲ್ಲಿ ಯಾಕೆ ಪಾಸ್ಟರ್ ಯಾವುದೋ ಒಳ್ಳೆಯದು ನಡೀತಾ ಇಲ್ಲ? ನೋಡಿ, ನಾವು ಯಾವಾಗಲೂ ಸ್ಟಾರ್ಟಿಂಗ್ ನೋಡ್ತೀವಿ, ಎಂಡಿಂಗ್ ನೋಡೋದಿಲ್ಲ. ಈಗ ಉದಾಹರಣೆ, ಈಗ ಯೋಸೇಪನ ಜೀವಿತದಲ್ಲಿ ಯೋಸೇಪನ ಫಸ್ಟ್ ನೋಡಿದ್ದು ಯಾವುದು? ಪಿಟ್. ಆದರೆ ದೇವ್ರು ಫಸ್ಟ್ ನೋಡೋದು ಯಾವುದು ಗೊತ್ತಾ? ಪ್ಯಾಲೇಸ್. ಸೊ ದೇವ್ರ ಪ್ಯಾಲೇಸ್ನ ನೋಡಿಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ಯೋಸೇಪನು ಪಿಟ್ಟನ್ನೇ ನೋಡಿಕೊಂಡು ನಮ್ಮ ಲೈಫ್ ಇಷ್ಟೇನೋ ಇಷ್ಟೇನಾ 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 ಅಂತ. ಸೊ ದೇವರು ಒಂದನ್ನು ನೋಡಬೇಕಾದ್ರೆ ಹಿ ವಿಲ್ ನಾಟ್ ಸಿ ದ ಪಿಟ್, ಹಿ ವಿಲ್ ಸಿ ದ ಪ್ಯಾಲೇಸ್. ಸೊ ದೇವರು ನಿಮ್ಮನ್ನು ಆರಿಸ್ಕೊಬೇಕಾದ್ರೆ ನೀವೊಂದು ಹಳ್ಳದಲ್ಲಿರೋ ಥರನೋ ಅಥವಾ ಒಂದು ಸಾಲದಲ್ಲಿರೋ ಥರನೋ ಅಥವಾ ಒಂದು ಕಷ್ಟದಲ್ಲಿರೋ ಥರನೋ ನೋಡಿಲ್ಲ. ನೀವು ಐಶ್ವರ್ಯವಂತರಾಗಿ, ಆಶೀರ್ವಾದವಾಗಿ, ಆರೋಗ್ಯಕರವಾಗಿ ಅದನ್ನು ದೇವರು ಫಸ್ಟೇ ನೋಡಿಬಿಟ್ರು. ಸೊ ಇವತ್ತು ನೀವು ಜರ್ನಿಯಲ್ಲಿ ಹೋಗ್ತಾ ಇದ್ದೀರಾ ಅಷ್ಟೇ. ಲೈಫ್ ಈಸ್ ಎ ಜರ್ನಿ. ನೀವು ಒಂದು ಜರ್ನಿಯಲ್ಲಿ ಹೋಗ್ತಾ ಇದ್ದೀರಾ, ಆ ಜರ್ನಿಯಲ್ಲಿ ಟನಲ್ ಸಿಗ್ಬೋದು, ಸೆಂಟ್ರಲ್ ಮಳೆ ಬರ್ಬೋದು, ರೋಡ್ ಸ್ವಲ್ಪ ಚಿಕ್ಕದಾಗಿರ್ಬೋದು, ಅಥವಾ ಒಂದು ಫಾರೆಸ್ಟನ್ನು ದಾಟ್ಬೋದು, ಯಾವುದೋ ಒಂದು ನೀವು ದಾಟ್ಕೊಂಡು ಹೋಗ್ತಾ ಇದ್ದೀರ. ಆದರೆ ನಿಮ್ಮ ಡಿಸ್ಟಿನಿ ಇನ್ನೂ ನೀವೇನು ಮಾಡಿಲ್ಲ, ರೀಚ್ ಮಾಡಿಲ್ಲ. ಸೊ ಯಾವಾಗಲೂ ಡಿಸ್ಟಿನನ್ನು ನೋಡಿ, ಅಂದರೆ ನಾವು ಎಲ್ಲಿ ಹೋಗಿ ಮುಟ್ತೀವಿ ಅನ್ನೋದು ಲೈಫಲ್ಲಿ ಭಾಳ ಭಾಳ ಇಂಪಾರ್ಟೆಂಟ್. ಸೊ ನಮ್ಮ ಲೈಫಲ್ಲಿ ದೇವರು ಯಾವತ್ತೂ ದಿ ಬೆಸ್ಟೇ ಇಟ್ಟಿದ್ದಾರೆ. ಜನ ಆಮೇನ್ ಹೇಳ್ತೀರಾ? ಆಮೇನ್. ಸೊ ಒಂದು ವಾಕ್ಯ ಇದೆ ನೋಡಿ, ಎಫೇಸಿಯದವರು ಬರೆದ ಪುಸ್ತಕ 1:7-8, ದ ಬುಕ್ ಆಫ್ ಎಫೇಶಿಯನ್ಸ್ ಚಾಪ್ಟರ್ 1:7-8. ವಿಶೇಷವಾದ ಜ್ಞಾನವನ್ನು ಬುದ್ಧಿಯನ್ನು ಕೊಟ್ಟು ಆ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ನಮಗೆ ತೋರಿಸಿದ್ದಾನೆ. ಆ ಕೃಪೆಯನ್ನು ಇನ್ನೂ ಹೆಚ್ಚಾಗಿ, ಇಂಗ್ಲಿಷಲ್ಲಿ NIV ಟ್ರಾನ್ಸ್ಲೇಷನ್, ದಟ್ ಹಿ ಲಾವಿಶ್ಡ್ ಆನ್ ಅಸ್, ದಟ್ ಈ ಲಾವಿಶ್ಡ್ ಅಂದರೆ ಏನರ್ಥ? ಇವಾಗ ಕೆಲವರು ಖರ್ಚು ಮಾಡ್ತಾರೆ ನೋಡಿ, ಲಾವಿಶಾಗಿ ಖರ್ಚು ಮಾಡ್ತಾರೆ. ಅದಕ್ಕೇನು ಹೇಳ್ತಾರೆ? ಧಾರಾಳವಾಗಿ. ಕೆಲವರು ಈ ರೀತಿ ಹೇಳ್ತಾರೆ ನೋಡಿ, ಏನು ಸ್ವಲ್ಪನೂ ಬುದ್ಧಿ ಇಲ್ವಾ, ಏನು ಲ್ಯಾವಿಶ್ ಅಂದರೆ ತುಂಬ ಲ್ಯಾವಿಶಪ್ಪ. ಅಂದರೆ ಈ ರೀತಿ ಹೇಳ್ಬೋದು,
ತಮಿಳಲ್ಲಿ ಹಿಂಗೆ ಹೇಳ್ಬೋದು ಉದಾರಿ, ಕನ್ನಡದಲ್ಲಿ ಅದ್ದೂರಿ. ಆಮೇನ್. ಉದಾರಿ ಅಂದರೆ ಹೆಂಗೆ ಗೊತ್ತಾ, ಸುಮ್ಮನೆ ಎಷ್ಟು ದುಡ್ಡು ಕೊಟ್ಟರು ಹೋಗಿ ಎಲ್ಲ ಖರ್ಚು ಮಾಡ್ಕೊಂಬರುತ್ತೆ ಅಂದರೆ ಲ್ಯಾವಿಶ್. ಎಷ್ಟಿದು? ಸಾವಿರ. ಇದೆಷ್ಟು? ನೂರು. ಇಲ್ಲ, ಸಾವಿರದ ಕೊಡಿ. ಲ್ಯಾವಿಶ್. ಇವಾಗ ನೋಡಿ, ಇವಾಗ ಲ್ಯಾವಿಶ್ ಅಂದಿದ ತಕ್ಷಣ ಯಾರು ಗ್ಯಾಪ್ನ ಬರೋದು ಬೈಬಲಲ್ಲಿ? ಸಾಲಮನ್, ಅಬ್ರಹಾಮ್, ಡೇವಿಡ್. ಇನ್ನೊಂದು ರೈಟ್ ಆನ್ಸರ್. ಲ್ಯಾವಿಶ್. ಯಾರಾದರೂ ರೈಟ್ ಆನ್ಸರ್? ರೈಟ್ ಆನ್ಸರ್. ಪ್ರಾಡಿಗಲ್ ಸನ್. ಎಲ್ಲರಿಗೂ ಇತ್ತು ದುಡ್ಡು, ಲ್ಯಾವಿಶ್ ಆಗಿ ಬಾಳಿದ್ರು, ಆದರೆ ಲಾವಿಶ್ ಆಗಿ ಖರ್ಚು ಮಾಡಿದ್ದು. ತಗೋ ನೀನು. ಆಮೇಲೆ ಎಷ್ಟು ರೇಟು? ಅಣ್ಣ ಹೇಳ್ತಾನೆ, ಎಲ್ಲನೂ ಅಡಲ್ಟ್ರಿಗೆ ಖರ್ಚು ಮಾಡಿದ್ನಂತೆ ಅವನು. ಆಸ್ತಿನೇ ತೊಗೊಂಡೋಗ್ಬಿಟ್ಟು ಎಲ್ಲ ಒಂದು ಕಡೆ ಇಟ್ಟು ಎಲ್ಲ ಕುಡ್ದು ತಿಂದು ತೇಗು ಅಂತಾರೆ, ಹೇಳ್ತಾರಲ್ಲ, ಎಲ್ಲ ಖಾಲಿ ಮಾಡ್ಕೊಂಬಂದೆ. ಆ್ಯಕ್ಚುಲಿ ಬೈಬಲಲ್ಲಿ ಖರ್ಚು ಮಾಡಿದ್ದು ಅವನ ಥರ ಯಾರೂ ಇಲ್ಲ. ಅಷ್ಟು ಬೇಗ ಪಟ 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 ಅಂತ ಆಸ್ತಿನೇ ಎಲ್ಲ ಖಾಲಿ ಮಾಡಿಕೊಂಡು ಲಾಸ್ಟಿಗೆ ಅಂದಿ ತಿನ್ನೋದನ್ನು ತಿಂತದ. ಲ್ಯಾವಿಶ್. ಲ್ಯಾವಿಶ್ ಅಂದರೆ ಏನು ಗೊತ್ತಾ, ಅದ್ದೂರಿಯಾಗಿ ಖರ್ಚು ಮಾಡೋದು. ಆ ರೀತಿ ಬೈಬಲಲ್ಲಿ ಲ್ಯಾವಿಶ್ ಅಂದಿದ ತಕ್ಷಣವೇ ಕೆಟ್ಟ ಕುಮಾರ, ಪ್ರಾಡಿಗಲ್ ಸನ್, ಅವನದೇ ಗ್ಯಾಪ್ನ ಬರೋದು. ಅವನೇ ನೋಡಿ ಎಲ್ಲ ಲ್ಯಾವಿಶ ಖರ್ಚು ಮಾಡ್ದೆ, ಲಾಸ್ಟಿಗೆ ಅವ್ರ ಅಪ್ಪನ ಹತ್ರ ಬರ್ತಾನೆ, ಅಪ್ಪ ಎಲ್ಲ ಖಾಲಿ ಆಯಿತು, ನಾನು ಕೆಲ್ಸದೊಂದು ಥರ ಬಂದಿದ್ದೀನಿ ಅಂತ ಹೇಳ್ತಾರೆ. ದೇವ್ರು ಏನು ಹೇಳ್ತಾರೆ ಗೊತ್ತಾ, ಅದೆಲ್ಲ ಬೇಡ, ನೀನು ಬಾ ನೀನು. ಸೊ ಇವನು ಹಿಂಗೆ ಹಾಳು ಮಾಡ್ತಾನೆ, ಹಿಂಗೆ ಖರ್ಚು ಮಾಡ್ತಾನೆ ಅಂದ್ರೂ ಯಾಕೆ ಕೊಡಬೇಕು ಅಂತ ನನ್ನ ಪ್ರಶ್ನೆ. ನೀವೇನು ಹೇಳ್ತೀರಾ? ಎಲ್ಲ ಹಾಳು ಮಾಡ್ತಾನೆ ಅಂತ ಗೊತ್ತು, ಅದು ಎಲ್ಲನೂ ಕೆಟ್ಟ ಕಾರ್ಯಕ್ಕೆ ಉಪಯೋಗಿಸ್ತಾನೆ ಅಂತ ಗೊತ್ತಿದ್ರೂ ಸಹ ದೇವ್ರು ಯಾಕೆ ಕೊಡಬೇಕು? ಬಿಕಾಸ್ ಈ ಇಸ್ ಎ ಲ್ಯಾವಿಶ್ ಗಾಡ್. ಸೊ ಈ ವಾಕ್ಯಕ್ಕೆ ಅರ್ಥ ಲ್ಯಾವಿಶ್, ದಟ್ ಹೀ ಲ್ಯಾವಿಶ್ಡ್ ಆನ್ ಅಸ್ ವಿತ್ ಆಲ್ ವಿಸ್ಡಮ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ಈ ಲ್ಯಾವಿಶ್ಡ್, ಅದ್ದೂರಿ ದೇವರು. ಆಮೇನ್. ಸೊ ದೇವರು ಒಂದು ಕೊಟ್ಟರೆ ಅದು ಅದ್ದೂರಿಯಾಗಿರುತ್ತೆ. ಲ್ಯಾವಿಶಾಗಿ ದೇವರು ನಮ್ಮ ಮೇಲೆ ಸುರಿಸ್ತಾರಂತೆ. ಪ್ರೈಸ್ ದಿ ಲಾರ್ಡ್. ಮತ್ತು ಎಲ್ಲಿ ಪಾಸ್ಟರ್ ಸುರಿತಾನೇ ಇಲ್ಲ ನೋಡಿ, ದೇವರಿಗೆ ಒಂದು ಟಾರ್ಗೆಟ್ ಇದೆ. ಏನು ಗೊತ್ತಾ, ದೇವ್ರು ಕೈಯಲ್ಲಿರುವಂಥ ಪ್ರಾಜೆಕ್ಟ್ ಏನು ಅಂದರೆ, ಒಂದು ನಮ್ಮನ್ನು ಐಶ್ವರ್ಯವಂತನಾಗಿ ಮಾಡಬೇಕು. ಅದರಲ್ಲೇ ಸೇಮ್ ಪ್ರಾಜೆಕ್ಟ್ ದೇವ್ರಿಗೆ ಏನು ಗೊತ್ತಾ, ದುಡ್ಡು ಆಸೆ ಇಲ್ಲದೇ ಇರೋರ ಥರ ನಮ್ಮನ್ನು ಇಡಬೇಕು. ಎರಡು ಪ್ರಾಜೆಕ್ಟು ದೇವ್ರಿಗೆ ಸೇರಿದೆ. ಸೊ ಅದಕ್ಕೇ ಕಷ್ಟ ಆಗ್ತಾಯಿದೆ ನೋಡಿ. ನಮ್ಮನ್ನು ಐಶ್ವರ್ಯವಂತನಾಗಿ ಮಾಡೋದು ದೇವ್ರಿಗೆ ಈಸಿ, ಆದರೆ ಐಶ್ವರ್ಯದ ಮೇಲೆ ನನಗೆ ಆಸೆನೇ ಇಲ್ಲ ಅಂತ ಒಬ್ರು ಹೇಳ್ತಾರಲ್ಲ, ಅದನ್ನು ಮಾಡೋದಕ್ಕೆ ದೇವ್ರಿಗೆ ಕಷ್ಟ. ಅದಕ್ಕೇ ಈ ಗಿವಿಂಗು ಕೊಡೋದು 10%, 20%, ಆಮೇಲೆ ಎಕ್ಸ್ಟ್ರಾ ಗಿವಿಂಗು, ಆಫರಿಂಗ್, ಇದೆಲ್ಲ ಈ ದೇವ್ರು ಯಾಕೆ ಹೇಳ್ತಾರೆ ಗೊತ್ತಾ, ನೀನು ಈ ಥರ ಮಾಡ್ತಾ ಮಾಡ್ತಾ ನಿನಗೆ ದುಡ್ಡಾಸೆ ನಿನ್ನ ಮೈಂಡಿಂದ ಹೋಗ್ಬಿಡ್ಲಿ. ಅಂದರೆ ದೇವ್ರಿಗೆ ಅಂತ ಎತ್ತಿಡಬೇಕು ಅಂದರೆ ದೇವರೇ ನನ್ನ ಸೋರ್ಸ್ ಅಂತ ಅವ್ನ ಮೈಂಡಿಗೆ ಬರಲಿ. ಅಬ್ರಾಹ್ಮನ್ ಹೇಳ್ತಾನೆ ನೋಡಿ, ನನ್ನ ಕೈ ನನ್ನ ಮೇಲೆ ಕೆತ್ತಿದ್ದೀನಿ ಅಂದರೆ ಆ ಅರಸನ್ ಹೇಳ್ತಾನೆ ಎಲ್ಲ ನೀನು ತಗೋ ಅಂತ. ಅಬ್ರಾಹ್ಮನ್ ಏನು ಹೇಳ್ತಾನೆ ಗೊತ್ತಾ, ನೀನು ನನ್ನ ಆಶ್ವಾಸ ಅಂತ ಲೆಕ್ಕ ಬರಬಾರ್ದಪ್ಪ, ನನ್ನ ದೇವ್ರು ನನ್ನನ್ನು ಆಶ್ವಾಸದು ಅಂತ ನನ್ನ ಕೈ ಮೇಲೆ ಕೆತ್ತಿದ್ದೀನಿ. ಸೊ ಒಂದೊಂದು ಸತಿನೂ ನಾವು ಕೊಡಬೇಕಾದ್ರೆ ಏನು ಹೇಳ್ತೀನಿ ಗೊತ್ತಾ, ನನ್ನ ಕೈನ ನನ್ನ ಮೇಲೆ ಕೆತ್ತಿದ್ದೀನಿ ಅಂದರೆ ದೇವರೇ ನನ್ನ ಸೋರ್ಸು, ಅಂದರೆ ನನಗೆ ಬರೋ ಆಧಾರ ಎಲ್ಲ ನೀನೇ ಅಂತ ಹೇಳೋದಕ್ಕೇ ಇದನ್ನು ಕಳಿಸ್ಕೊಡೋದು. ಸೊ ನೋಡಿ, ದೇವರು ದೊಡ್ಡ ಕಾರ್ಯನ ಮಾಡೋದಕ್ಕೆ ಇಷ್ಟಪಡ್ತಾರೆ, ಆದರೆ ದೇವರು ನಮ್ಮ ಹತ್ರ ಚಿಕ್ಕ ಚಿಕ್ಕ ಕಾರ್ಯನೇ ಎದುರು ನೋಡ್ತಾರೆ. ಮೋಶೆಗೆ ಏನು ಹೇಳಿದ್ರು, ದೇವರೇ ಇಷ್ಟು ದೊಡ್ಡ ಸಮುದ್ರ ಐತೆ. ದೇವ್ರು ಏನು ಹೇಳಿದ್ರು, ಮೋಶೆ ಹೇಳ್ತಾನೆ ದೇವರೇ ಇಷ್ಟು ದೊಡ್ಡ ಸಮುದ್ರ ಐತೆ. ದೇವ್ರು ಹೇಳ್ತಾರೆ, ನಿನ್ನ ಕೈಯಲ್ಲಿರೋ ಕೋಲ್ನ ಏನು ಮಾಡು, ತೋರಿಸು. ಸೊ ಕೈ ಎತ್ತಿ ಹಿಂಗೆ ತೋರ್ಸೋದು ದೊಡ್ಡದ, ಸಮುದ್ರನ ಒಪ್ಪದು ಮಾಡೋದು ದೊಡ್ಡದ? ಸೊ ಸಮುದ್ರನ ಓಪನ್ ಮಾಡೋದು ದೇವ್ರದು, ಚಿಕ್ಕದು ನಿನ್ನ ಕೈನ ಹಂಗೆ ಹಂಗೆ ಚಾಚು ಅಂತಾರೆ ನೋಡ್ದ, ಅದು ಚಿಕ್ಕದು. ಚಿಕ್ಕ ಚಿಕ್ಕ ಒಬಿಡಿಯನ್ಸೇ ದೊಡ್ಡ ದೊಡ್ಡ ಬ್ಲೆಸ್ಸಿಂಗ್ಸ್ನ ನಮ್ಮ ಲೈಫಲ್ಲಿ ತರೋದು. ಪ್ರೈಸ್ ದಿ ಲಾರ್ಡ್. ಯೋಶುವನಿಗೆ ಏನು ಹೇಳಿದ್ರು, ಯೋರ್ದನ್ನಲ್ಲಿ ಕಾಲಿಡು, ಓಪನ್ ಮಾಡೋದು ನನ್ನ ಕೆಲಸ. ಸೊ ಕಾಲಿಡೋ ಕೆಲಸ ನಮ್ಮದು, ಓಪನ್ ಮಾಡೋದು ದೇವ್ರದು. ಎರಿಕೋ ಕೋಟೆ ದೇವ್ರು ಹೇಳಿದ್ರು, ಏಳು ರೌಂಡ್ ಹೊಡಿ ಅಂತ. ಏಳು ರೌಂಡ್ ಹೊಡಿಯೋದು ದೊಡ್ಡದ ಅಥವಾ ಎರಿಕೋ ಕೋಟೆನ ಬೀಳ್ಸೋದು ದೊಡ್ಡದ? ದೇವ್ರು ಏನು ಹೇಳ್ತಾರೆ, ಬೀಳ್ಸೋದೆಲ್ಲ ನಾನು ಮಾಡ್ತೀನಿ, ಸುತ್ತೊಂದನಲ್ಲ ನೀನು ಅಷ್ಟು ಮಾತ್ರ ಸುತ್ತು. ಸೊ
ಸ್ಮಾಲ್ ಸ್ಮಾಲ್ ಥಿಂಗ್ಸ್, ಸ್ಮಾಲ್ ಸ್ಮಾಲ್ ಎಕ್ಸ್ಪೆಕ್ಟೇಷನ್. ದೇವ್ರನ್ನ ನಾವು ನಂಬಿದೀವ ಇಲ್ವಾ ಅನ್ನೋದಕ್ಕೆ ಗುರುತಾಗಿನೇ ಈ ನೀನು ಪ್ರಾರ್ಥನೆ ಮಾಡ್ತೀಯಾ, ಉಪವಾಸ ಮಾಡ್ತೀಯಾ, ಅಥವಾ ನೀನು ಕೊಡ್ತೀಯಾ, ಇದೆಲ್ಲ ಬಂದ್ಬಿಟ್ಟು ಚಿಕ್ಕ ಚಿಕ್ಕ ಎಕ್ಸ್ಪೆಕ್ಟೇಷನ್ ಅಷ್ಟೇ. ಇದನ್ನೆಲ್ಲ ಮಾಡಿದಾಗ ಏನು ಹೇಳ್ತೀವಿ ಅಂದರೆ, ದೇವರೇ ನಾನು ನಿನ್ನ ನಂಬಿದ್ದೀನಿ ಅನ್ನೋ ಗುರುತು. ಪ್ರೈಸ್ ದಿ ಲಾರ್ಡ್. ಸೊ ಇವಾಗ ಚರ್ಚಿಗೆ ಏನಕ್ಕೆ ಬರ್ತೀವಿ? ಚರ್ಚಿಗೆ ಬಂದರೆ ದೇವರೇ ನೀನೇಪ್ಪ ನನ್ನ ತಂದೆ ಅಂತ ತೋರಿಸೋದಕ್ಕೆ ಬರ್ತಾ ಇದ್ದೀವಿ. ದೇವರೇ ನಾನು ನಿಮ್ಮನ್ನು ನಂಬಿದ್ದೀನಿ ಅಂತ ಬರ್ತಾ ಇದ್ದೀವಿ, ಖುಷಿಯಲ್ಲಿ ಬರ್ತಾ ಇದ್ದೀವಿ, ಸಂತೋಷವಾಗಿ ಬರ್ತೀವಿ ಚರ್ಚಿಗೆ ಅಲ್ವಾ. ಇದು ಒಂದು ಡ್ಯೂಟಿ ಥರ ಇಲ್ಲ ಅಲ್ವಾ. ಇವತ್ತು ನೋಡಿ ಅನೇಕರು ಅನೇಕ ಕಾರ್ಯಗಳಿಗೆ ಬರ್ಬೋದು ಚರ್ಚಿಗೆ. ದೇವರೇ ನನಗೆ ಇದು ಬೇಕು, ಅದು ಬೇಕು, ಇದು ಬೇಕು, ದೇವರೇ ನಾನು ಚರ್ಚ್ಗೆ ಹೋಗ್ತೀನಿ, ನನಗೆ ಅದ್ಭುತ ಮಾಡು, ಇದು ಮಾಡು. ಸೊ ಏನೋ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಬರ್ತೀವಿ. ದೇವರು ಆ ರೀತಿ ಎದುರು ನೋಡಲ್ಲ. ದೇವ್ರು ಯಾವ ರೀತಿ ನೋಡ್ತಾರೆ ಅಂದರೆ, ನಿನಗೆಲ್ಲ ಇದ್ದು ಸಮೃದ್ಧಿಯಾಗಿ ಬಂದು ದೇವ್ರನ್ನ ಆರಾಧನೆ ಮಾಡಿಬಿಟ್ಟು ಹೋಗಬೇಕು. ಅಂಥ ಒಂದು ಲೆವೆಲ್, ಅಂಥ ಒಂದು ಸ್ಟೇಜಿಗೆ ದೇವ್ರು ನಮ್ಮ ತರಬೇಕು. ಎಷ್ಟು ಜನ ಹೌದು ಅಂತೀರಾ? ಯಾವ ಸ್ಟೇಜಿಗೆ ನಾವು ಬರಬೇಕು? ವಿ ಹ್ಯಾವ್ ಎವ್ರಿಥಿಂಗ್. ಇವಾಗ ದೇವ್ರ ಹತ್ರ ಏನು ಕೇಳಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ, ಅಷ್ಟು ದೇವ್ರು ಚೆನ್ನಾಗಿ ಇಟ್ಟಿದ್ದಾರೆ. ಬಂದು ದೇವ್ರನ್ನ ಆರಾಧನೆ ಮಾಡಿ ಹಾಡಾಡ್ಬಿಟ್ಟು ಸುಮ್ಮನೆ ದೇವ್ರೇ ಥ್ಯಾಂಕ್ ಯುಪ್ಪ, ಐ ಲವ್ ಯು ಲಾರ್ಡ್ ಅಂತ ಚರ್ಚಿಗೆ ಬಂದುಬಿಟ್ಟು ಹೇಳ್ಬಿಟ್ಟು ಹೋಗಬೇಕು. ಸೊ ಟು ಕಮಿಂಗ್ ಟು ಚರ್ಚ್ ಹೆಂಗಿರಬೇಕು ಅಂದರೆ, ಇಟ್ಸ್ ಲೈಕ್ ಎಂಜಾಯಿಂಗ್ ಇನ್ ದ ಪ್ರೆಸೆನ್ಸ್. ಪ್ರೈಸ್ ದಿ ಲಾರ್ಡ್. ಹೆಂಗಿರ್ಬೇಕು ಚರ್ಚಿಗೆ ಬರೋದು? ಎಂಜಾಯ್ ಮಾಡೋ ಥರ ಬರಬೇಕು. ಇವಾಗ ಒಂದು ಒಂದು ವಾಟರ್ ಫಾಲ್ಸ್ಗೆ ಹೋಗ್ತೀರಾ ಅಥವಾ ಒಂದು ಬೀಚ್ಗೆ ಹೋಗ್ತೀರಾ, ಎಲ್ಲನೂ ಮಕ್ಕಳು ಫ್ಯಾಮಿಲಿ ಎಲ್ಲರೂ ಹೋಗ್ತಾರೆ. ಹೋಗಿ ನೀರಲ್ಲಿ ಏನು ಮಾಡ್ತಾರೆ? ಆಟ ಆಡ್ತಾರೆ. ನಾನೇನು ಕೇಳ್ತೀನಿ, ನೀರು ನೀರಲ್ಲಿ ಹೋಗಿ ಅಲ್ಲಿ ಎಂಜಾಯ್ ಮಾಡೋಕೆ ಹೋಗ್ತಾರಾ ಇಲ್ಲ ಸ್ನಾನ ಮಾಡೋಕೆ ಹೋಗ್ತಾರಾ? ಸ್ನಾನ ಮಾಡ್ಬೇಕಂದ್ರೆ ಎಲ್ಲಿ ಮಾಡ್ಬೋದು? ಮನೇಲೇ ಮಾಡ್ಬೋದು. ಇವಾಗ ಬೀಚಿಗೆ ಹೋಗಿ ಯಾರೂ ಸ್ನಾನ ಮಾಡೋಕೆ ಹೋಗಲ್ಲ. ಸೊ ಅಲ್ಲೂ ನೀರೇ, ಮನೇಲೂ ನೀರೇ. ಆದರೆ ಅಲ್ಲಿ ಏನಕ್ಕೆ ಹೋಗ್ತೀವಿ ಅಂದರೆ, ಅಲ್ಲಿ ಜಸ್ಟ್ ಎಂಜಾಯ್. ಆಮೇನ್. ಅದೇ ರೀತಿಯೇ ಚರ್ಚ್ ಹೆಂಗೆ ಇರಬೇಕು ಅಂದರೆ, ಜಸ್ಟ್ ಟು ಎಂಜಾಯ್ ದ ಪ್ರೆಸೆನ್ಸ್ ವಿ ಶುಡ್ ಕಮ್ ಟು ದಿ ಚರ್ಚ್. ವಾವ್. ಯಾವಾಗ ಒಂದ್ಸತಿ ಹೋಗ್ತೀವಿ, ಅಪ್ಪ ಏನು ನೀರು, ಅಯ್ಯೋ ಏನು ಅಪ್ಪ ಏನು ವಾಟರ್ ಫಾಲ್ಸ್, ಏನು ನೀರು ಅಪ್ಪ ಪಪ್ಪ ಸೂಪರ್ ಆಗೈತೆ. ಆ ಥರ ಚರ್ಚಿಗೆ ಬಂದರೆ ಒಂದೊಂದ್ಸತಿ ವಾವ್ ಏನು ಹಾಡು, ಏನು ವರ್ಷಿಪ್ಪು, ಪಪ್ಪ 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 ಏನು ಪ್ರಸಂಗ, ಏನು ಮೆಸೇಜು, ಅಪ್ಪ ಇವತ್ತು ಸೂಪರಾಗಿತ್ತು, ಅನಾಯಿಂಟಿಂಗ್ ಇವತ್ತು ಸಖತ್ತಾಗಿತ್ತು. ಆ ಥರ ಆ ರೀತಿ ಎಂಜಾಯ್ ಮಾಡೋದಕ್ಕೇ ನಾವು ಚರ್ಚಿಗೆ ಬರಬೇಕು. ಏನೋ ಒಂದು ಅಗತ್ಯಗಾಗಿ ಬರೋದನ್ನು ದೇವರು ಬದಲಾಯಿಸ್ತಾರೆ ಬೇಗನೆ. ಸೊ ದೇವ್ರು ಯಾವ ರೀತಿ ಎದುರು ನೋಡ್ತಾರೆ ಅಂದರೆ, ನಿನಗೆಲ್ಲನೂ ಸಮೃದ್ಧಿಯಾಗಿದ್ದು, ಆಶೀರ್ವಾದವಾಗಿದ್ದು, ಚೆನ್ನಾಗಿದ್ದು, ನೀನು ಸುಮ್ಮನೆ ಬಂದು ಜಸ್ಟ್ ಯು ಹ್ಯಾವ್ ಟು ಎಂಜಾಯ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಇವತ್ತೆಲ್ಲರೂ ಚರ್ಚಿಗೆ ಬರೋದೇನಕ್ಕೆ? ಎಲ್ಲನೂ ಅಗತ್ಯಗಳಿಗೆ. ಹೋದರೆ ಏನೋ ನಡೆಯುತ್ತೆ, ಹೋದರೆ ದೇವ್ರು ಏನಾದರೂ ಕೊಡ್ತಾರೆ, ಹೋದರೆ ದೇವ್ರು ಅದ್ಭುತ ಮಾಡ್ತಾರೆ. ದೇವರು ಏನಾದರೂ ಮಾಡಬೇಕು ಅಂತಲೇ ಚರ್ಚಿಗೆ ಬರ್ತೀವಿ ಹೊರತು ಜಸ್ಟ್ ಎಂಜಾಯ್ ದ ಪ್ರೆಸೆನ್ಸ್ ಯೋಚನೆ ಬರ್ತೀವಿ. ಆದರೆ ದೇವರು ಆ ಥರ ನಿನ್ನ ಪ್ರಸನ್ನತೆನ ನಾನು ಎಂಜಾಯ್ ಮಾಡೋಕ್ಕೆ ಬರ್ತೀನಿ ಅನ್ನೋ ಸ್ಟೇಜಲ್ಲಿ ಇಡ್ತಾರೆ ಖಂಡಿತವಾಗ್ಲೂ. ಯಾಕಂದರೆ ನಮ್ಮ ದೇವರು ಲ್ಯಾವಿಶ್ ಗಾಡ್. ಪ್ರೈಸ್ ದಿ ಲಾರ್ಡ್. ದೇವರು ಲ್ಯಾವಿಶ್ ಹೆಂಗಿರ್ತದೆ ಅಂದರೆ ಅಷ್ಟು ಸ್ಪೀಡ್. ಇವಾಗ ಒಂದು ಒಂದು ಗಾಡಿ ಎಷ್ಟು ಸ್ಪೀಡ್ ಹೋಗುತ್ತೆ, ಬ್ರೇಕ್ ಹೊಡೆದ್ರೆ ಇಲ್ಲಿ ಇಲ್ಲಿ ಬ್ರೇಕ್ ಹಾಕಿದ್ರೆ ಎಲ್ಲಿ ಹೋಗೋದು ನಿಲ್ಲುತ್ತೆ? ಅಲ್ಲೋಗಿ ನಿಲ್ಲುತ್ತೆ ಅಥವಾ ನಿಂತು ಅಲ್ಲೇ ನಿಲ್ಲಲ್ಲ, ಅಲ್ಲೋಗಿ ನಿಲ್ಲುತ್ತೆ. ಆ ಥರ ದೇವರು 5,000 ಜನಕ್ಕೆ ಊಟ ಹಾಕಬೇಕಾದ್ರೆ 5,000 ಜನ ಮುಗೀತಾ ಅಂತ ಅಲ್ಲಿ ಬ್ರೇಕ್ ಹೊಡೆದ್ರೆ 12 ಬುಟ್ಟಿ ಮುಗಿತು, 12 ಬ್ಯಾಸ್ಕೆಟ್ ತಿರ್ಗಾ ಮಿಕ್ಕೋ ಥರ ಬ್ರೇಕು. ಇಲ್ಲಿ ಬ್ರೇಕ್ ಹೊಡೆದ್ರೆ 12 ಬ್ಯಾಸ್ಕೆಟ್ ಫುಲ್ ಆಯ್ತು ಅಲ್ಲಿ. ಐ ಮೀನ್, ಸೊ ದೇವರು ಚಿಕ್ಕ ಚಿಕ್ಕ ಕಾರ್ಯಗಳನ್ನು ನಮ್ಮ ಹತ್ರ ಎದುರು ನೋಡ್ತಾರೆ. ಲಾಜರನ್ನು ಸತ್ತಂಥ ಲಾಜರನ್ನು ಆಚೆ ತರಬೇಕಾಯಿತು. ದೇವ್ರೇನು ಹೇಳ್ತಾರೆ, ಕಲ್ಲನ್ನು ಏನು ಮಾಡಿ ಉರುಳಿಸ್ರಿ. ಸೊ ಆ ಕಲ್ಲನ್ನು ಉರುಳಿಸೋದು ಕೆಲಸ ನಮ್ಮದು, ಸತ್ತಂಥದ್ದನ್ನೆಲ್ಲ ಎಬ್ಬಿಸೋದು ದೇವರು. ಸೊ ಚಿಕ್ಕ ಚಿಕ್ಕ ಕಾರ್ಯಗಳನ್ನು ದೇವರು ಎದುರು ನೋಡ್ತಾರೆ. ಚಿಕ್ಕ ಚಿಕ್ಕದನ್ನು ನಾವು ಮಾಡಿದ್ರೆ ಅದರಲ್ಲಿ ದೊಡ್ಡ ದೊಡ್ಡ ಆಶೀರ್ವಾದಗಳು ಇರುತ್ತೆ. ಪ್ರೈಸ್ ದಿ ಲಾರ್ಡ್. ಸೊ ನಾನೇನು ಹೇಳಕ್ಕೆ ಬರ್ತೀನಿ ಅಂದರೆ, ಸೊ ಇವತ್ತು ದೇವರು ದೊಡ್ಡವರು, ದೇವರು ನಮ್ಮನ್ನು ಆಶೀರ್ವಿಸ್ತಾರೆ, ದೊಡ್ಡ ದೊಡ್ಡ ಕಾರ್ಯಗಳು ದೇವರು ನಮ್ಮ ಲೈಫಲ್ಲಿ ಇಟ್ಟಿದ್ದಾರೆ ಅನ್ನೋ ನಂಬಿಕೆನ ನಾವು ಬೆಳೆಸ್ಕೊಬೇಕು. ಪ್ರೈಸ್ ದಿ ಲಾರ್ಡ್. ಸತ್ಯವನ್ನು ಅರಿತುಕೊಳ್ಳುವಿರಿ. ಸೊ ಯಾವ ಥರ ಸತ್ಯವನ್ನು ಕೇಳ್ತಾ ಇದ್ದೀವಿ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟು. ಸೊ ಯಾವುದೋ ಒಂದು ಕೇಳ್ತಾ ಇದ್ರೆ ನೋಡಿ, ಯಾವ ಸತ್ಯ ಯಾವ ವಾಕ್ಯ ನಮ್ಮೊಳಗಡೆ ನಂಬಿಕೆಯನ್ನು ಬರೆಸುತ್ತೋ ಆ ವಾಕ್ಯಗಳನ್ನೇ ಕೇಳಬೇಕು.
ಇನ್ನೊಂದು ವಾಕ್ಯನ ಓದ್ಬಿಡೋಣ. ಪ್ರೋವರ್ಬ್ಸ್ 10:24 ಜ್ಞಾನೋಕ್ತಿಗಳು ಬರೆದ ಪುಸ್ತಕ 10:24 ವಾಕ್ಯ. ದುಷ್ಟನಿಗೆ ಶಂಕಿಸಿದ್ದೇ ಸಂಭವಿಸುವುದು, ಶಿಷ್ಟನಿಗೆ ಇಷ್ಟವೂ ಲಭಿಸುವುದು. ಶಿಷ್ಟನಿಗೆ ಇಷ್ಟವೂ ಲಭಿಸುವುದು. ಶಿಷ್ಟನು ಅಂದರೆ ಇಂಗ್ಲೀಷ್ ಬೈಬಲಲ್ಲಿ ಈ ರೀತಿ ಹೇಳುತ್ತೆ, ರೈಚಸ್. ಸೊ ಎಷ್ಟು ಜನ ರೈಚಸ್ ಇಲ್ಲಿದ್ದೀರಾ? ಎಷ್ಟು ಜನ ನೀತಿವಂತರು? ಐ ಮೀನ್ ಎಲ್ಲರೂ ನೀತಿವಂತರು, ಆದರೆ ಎಲ್ಲ ನೀತಿವಂತರಿಗೂ ಒಂದೇ ಥರ ಆಶೀರ್ವಾದ ಇಲ್ಲ. ನಾವೆಲ್ಲ ನೀತಿವಂತರಾಗಿರ್ಬೋದು, ಆದರೆ ಆಶೀರ್ವಾದದಲ್ಲಿ ವ್ಯತ್ಯಾಸಗಳು ಇದೆ, ಹೌದಾ ಇಲ್ವಾ? ಆಲ್ ಬ್ಲೆಸ್ಸಿಂಗ್ಸ್ ಆಫ್ ರೈಚಸ್ ಆರ್ ನಾಟ್ ಸೇಮ್, ಬಿಕಾಸ್ ಆಲ್ ರೈಚಸ್ ಡಿಸೈರ್ಸ್ ಆರ್ ನಾಟ್ ಸೇಮ್. ಎಲ್ಲ ನೀತಿವಂತರ ಆಸೆಯೂ ಒಂದೇ ಥರ ಇಲ್ಲ. ಸೊ ಪ್ರಸಂಗ ಅಂದರೆ ನಿಮ್ಮೊಳಗಡೆ ಆಸೆಯನ್ನು ಹುಟ್ಟಿಸ್ಬೇಕು. ಕೆಲವರು ಹೇಳ್ತಾರೆ ಪ್ರಸಂಗ ಮಾಡಿದ್ರೆ ಪಾಸ್ಟರ್ ಮನುಷ್ಯನಿಗಿರುವಂಥ ಎಲ್ಲ ಆಸೆಗಳು ಅವನಿಂದ ಹೊರಟೋಗ್ಬಿಡ್ಬೇಕು. ನಾನೇನು ಹೇಳ್ತೀನಿ ಅಂದರೆ, ನಾನು ಪ್ರಸಂಗ ಮಾಡ್ತಾ ಇದ್ರೆ ಎಲ್ಲ ಆಸೆಗಳು ಅವಾಗ ತಾನೇ ಬರಬೇಕು. ಪ್ರಾಸ್ಪರಿಟಿ ಪ್ರೀಚರ್ ಅಂತ ನಮ್ಗೆ ಏನು ಮಾಡಿಬಿಟ್ಟಿದ್ದಾರೆ, ಟೈಟಲ್ ಕೊಟ್ಬಿಟ್ಟಿದ್ದಾರೆ. ಥ್ಯಾಂಕ್ ಗಾಡ್ ಪಾವರ್ಟಿ ಪ್ರೀಚರ್ ಅಂತ ಕೊಟ್ಟಿಲ್ಲ. ಸೊ ಇದು ಇದಕ್ಕಿಂತ ಎಷ್ಟೋ ವಾಸಿ. ಇವತ್ತು ಬೇಕಾಗಿರೋದು, ಅಧಿಕವಾಗಿ ಹೆಚ್ಚಾಗಿ ಮಾತಾಡಬೇಕಾಗಿರೋದು, ಇವತ್ತು ತುಂಬ ಪ್ರೀಚರ್ಸ್, ಯಾವ ಪ್ರೀಚರ್ಸ್ ಬೇಕಾಗಿದೆ ನಮ್ಮ ದೇಶಕ್ಕೆ? ವಿ ನೀಡ್ ಪ್ರಾಸ್ಪರಿಟಿ ಪ್ರೀಚರ್ಸ್. ಆಮೇನ್. ಏನು ಪಾಸ್ಟರ್ ಹಿಂಗೆ ಹೇಳ್ತೀರಾ? ಎಷ್ಟು ಜನ ಕಾಯಿಲೆಯಲ್ಲಿದ್ದಾರೆ, ಎಷ್ಟು ಜನ ಅನಾರೋಗ್ಯದಲ್ಲಿದೆ. ಇದನ್ನೆಲ್ಲ ಬಿಟ್ಟುಬಿಟ್ಟು ಹೀಲಿಂಗ್ ಮಿನಿಸ್ಟ್ರಿ, ಮಿರಕಲ್ ಮಿನಿಸ್ಟ್ರಿ, ಟೀಚಿಂಗ್ ಮಿನಿಸ್ಟ್ರಿ ಇದೆಲ್ಲ ಬಿಟ್ಟುಬಿಟ್ಟು ನೀವು ಪ್ರಾಸ್ಪರಿಟಿ ಮಿನಿಸ್ಟ್ರಿ ಅಂತ ಹೇಳ್ತಾ ಇದ್ದೀರಾ? ನಾನು ಒಂದು ಎಕ್ಸಾಂಪಲ್ ಕೇಳ್ತೀನಿ. ಎಷ್ಟು ಜನಕ್ಕೆ ಇವತ್ತು ಹೀಲಿಂಗ್ ಬೇಕು ಇಲ್ಲಿ? ಎಷ್ಟು ಜನ ಇವತ್ತು ಆರೋಗ್ಯ ಹೊಂದಬೇಕು, ಹೀಲಿಂಗ್ ಬೇಕು? ಚೆನ್ನಾಗಿ ಕೈ ಐತೆ, ಪರವಾಗಿಲ್ಲ. ನೋಡಿ, 1, 2, 3, 4, 5, 6, 7 ಒಂದೆಂಟು ಜನ. ಸರಿ, ಕೈ ಕೇಳಕ್ಕೆ ಎಷ್ಟು ಜನಕ್ಕೆ ಕಾಸು ಬೇಕು? 1, 2, 3, 4, 5, 6, 7, 8, 9, 10, 11, 12. ಇವಾಗ ಯಾವ ಪ್ರೀಚರ್ ಬೇಕಾಗಿರೋದು? ಸೊ ದ ಮೋಸ್ಟ್ ನೀಡೆಡ್ ಪ್ರೀಚರ್ ಇವಾಗ ಯಾರು? ಪ್ರಾಸ್ಪರಿಟಿ. ದಟ್ ಈಸ್ ಕಾಲ್ಡ್ ಫಿಲಿಪ್ ಪಾಸ್ಟರ್. ಸೊ ಇವತ್ತು ಹೀಲಿಂಗ್ ಇವತ್ತು ಅಗತ್ಯಗಳು ಹೀಲಿಂಗ್ ಇಲ್ಲ, ಇವತ್ತು ಅಗತ್ಯಗಳು ಹಣ ಐಶ್ವರ್ಯ. ಸೊ ಅದನ್ನು ಮಾತಾಡಿದ್ರೆ ಏನಪ್ಪ ತಪ್ಪು? ಪಾಸ್ಟರ್ ನೀವು ಪರಲೋಕದ ಬಗ್ಗೆ ಮಾತಾಡಬೇಕು. ಕೆಲವರು ಪ್ರೀಚರ್ಸ್ ಹೇಳಿ ನೀವು ಪರಲೋಕದ ಬಗ್ಗೆ ಮಾತಾಡಬೇಕು. ನಾನು ಕೇಳ್ತೀನಿ, ಎಷ್ಟು ಜನಕ್ಕೆ ಪರಲೋಕಕ್ಕೆ ಹೋಗಬೇಕು? ಎಷ್ಟು ಜನಕ್ಕೆ ಪರಲೋಕಕ್ಕೆ ಹೋಗ್ಬೇಕು? ಕೆಲವರು ನೋಡಿ ಹೇಳ್ತಾರೆ ಆಮೇನ್ ಪ್ರೈಸ್ ದಿ ಲಾರ್ಡ್, ನಾನು ಹೋಗ್ಬೇಕು ಪಾಸ್ಟರ್. ನಾನೇನು ಹೇಳ್ತೀನಿ ಗೊತ್ತಾ? ಸ್ಟ್ರೈಟಿಗೆ ಮಾಡಿ ಹತ್ತಿ, ಅಲ್ಲೊಂದು ಎಲೆಕ್ಟ್ರಿಕ್ ಪೋಲ್ ಹೋಗ್ತಾ ಇರ್ತೈತೆ, ಫುಲ್ ಪೋಲ್, ಆ ಕಂಬಿನ ಹೋಗಿ ಗಟ್ಟಿಯಾಗಿ ಇಟ್ಕೊಳ್ಳಿ. ಇವತ್ತೇ ಪರಲೋಕ, ಕಮ್ ಆನ್. ಎಷ್ಟು ಜನಕ್ಕೆ ಹೋಗ್ಬೇಕು? ಸ್ಟ್ರೈಟಿಂಗ್ ಹೋಗಿ, ಇಲ್ಲಿ ಸ್ಟೆಪ್ಸ್ ಇದೆ, ಮೇಲೆ ಹೋದರೆ ಅಲ್ಲಿ ಕಂಬಿ ಸಿಗುತ್ತೆ, ಆ ಎಲೆಕ್ಟ್ರಿಕ್ ಪೋಲ್ನ ಹಿಡ್ಕೊಂಬಿಡ್ಬೇಕು. ಪರಲೋಕಕ್ಕೆ ಹೋಗೋದು ಈಸಿನಾ ಕಷ್ಟನಾ ಹೇಳಿ? ಈಸಿನಾ ಕಷ್ಟನಾ? ಅದಕ್ಕೆ ಈಸಿ ಪ್ರೀಚಿಂಗ್ ನಾನು ಮಾಡಲ್ಲ. ಯಾಕೆ ಗೊತ್ತಾ? ಪರಲೋಕಕ್ಕೆ ಹೋಗೋದು ಈಸಿ, ನಿಮ್ಮನ್ನು ಎಲೆಕ್ಟ್ರಿಕ್ ಕಂಬ ಇಡ್ಸ್ಬಿಟ್ರೆ ಇವತ್ತೇ ಪರಲೋಕಕ್ಕೆ ಹೋಗ್ಬಿಡ್ತೀರಾ. ಸೊ ಅದೆಲ್ಲ ನೀಡೆಡ್, ಅದೆಲ್ಲ ಇಂಪಾರ್ಟೆಂಟ್. ಇವತ್ತು ದುಡ್ಡು ಬರೋದು ಕಷ್ಟ, ಅದನ್ನೇ ಮಾತಾಡ್ತಾ ಇದ್ದೀನಿ. ನೋಡಿ, ಅಲ್ಲಿ ಹೋಗಿ ಎಲೆಕ್ಟ್ರಿಕ್ ಕಂಬಿ ಇಟ್ಕೊಳ್ಳಿ ದುಡ್ಡು ಬರುತ್ತೆ ಅಂತ ಹೇಳಿದ್ರೆ ಎಲ್ಲರೂ ಹೋಗಿ ಇಟ್ಕೊಳ್ತಾರೆ. ಅಥವಾ ಎಲೆಕ್ಟ್ರಿಕ್ ಪೋಲ್ನ 7 ಸತಿ ಸುತ್ತರಿ ಇವತ್ತು ದುಡ್ಡು ಬರುತ್ತೆ ಅಂದರೆ ಏನು ಮಾಡ್ತೀವಿ? ಚೆನ್ನಾಗಿ ಸುತ್ತಾಡ್ತೀವಿ, 7 ಸತಿನೂ ಸುತ್ತಾಡ್ತೀವಿ. ಯಾಕೊತ್ತಾ? ದುಡ್ಡು ಬೇಕು. ಸೊ ಇವತ್ತು ಇದು ಕಷ್ಟ. ಫಸ್ಟ್ ಸುತ್ತು ನೋಡ್ತೀನಿ, ಕೊಟ್ಟು ನೋಡ್ತೀನಿ, ಪ್ರೇಯರ್ ಮಾಡಿ ನೋಡ್ತೀನಿ, ಬರ್ತಾನೇ ಇಲ್ವಲ್ಲ. ಸೊ ಯಾವುದು ಹಾರ್ಡ್ ಇದೆಯೋ ಅದನ್ನೇ ತಾನೇ ನಾನು ಮಾತಾಡಬೇಕು.
ಸೊ ಅದಕ್ಕೇ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಇನ್ನೂ ಅನೇಕ ಪ್ರಾಸ್ಪರಿಟಿ ಪ್ರೀಚರ್ಸ್ ಎದ್ದೊಳ್ಳಿ ಅಂತ ಯೇಸುವಿನ ನಾಮದಲ್ಲಿ ನನ್ನ ಫಾಲೋವರ್ಸ್ ಎಲ್ಲ ಒಂದು ಪ್ರೀಚರ್ಸ್ ಆಗಿ ಚೇಂಜ್ ಆಗಲಿ, ಆ ಪ್ರೀಚರ್ಸ್ ಎಲ್ಲನೂ ಗ್ರೇಸ್ ಪ್ರೀಚರ್ಸ್ ಆಗಿ ಪ್ರಾಸ್ಪರಿಟಿ ಪ್ರೀಚರ್ಸ್ ಆಗಿ ಚೇಂಜ್ ಆಗಲಿ ಅಂತ ಯೇಸುವಿನ ನಾಮದಲ್ಲಿ ನಾನು ಆಶ್ವಸ್ತೇನೆ. ಆಮೆನ್ ಆಮೆನ್. ಇನ್ನೂ ತುಂಬ ಪ್ರೀಚರ್ಸ್ ಬರಬೇಕು. ವಿ ನೀಡ್ ಮೆನಿ ಪ್ರಾಸ್ಪರಿಟಿ ಪ್ರೀಚರ್ಸ್. ಆಮೆನ್. ಕೆಲವ್ರು ಹೇಳ್ತಾರೆ, ಫಸ್ಟ್ ನಿಮ್ಮ ಮೆಸೇಜ್ ಕೇಳಿದ ಮೇಲೇ ಹೌದಲ್ವಾ ಅಂತ ಯೋಚನೆ ಬರ್ತೈದ್ ನನಗೆ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಬಿಕಮ್ ವೆಲ್ತಿ. ಸೊ ನಾವು ವೆಲ್ತಿಯಾಗಿರೋದು ತುಂಬ ಮುಖ್ಯವಾದದ್ದು. ನೋಡಿ, ಮನುಷ್ಯನಿಗೆ ಲೈಫಲ್ಲಿ ಎರಡು ಇರಬೇಕು, ಒಂದು ಹೆಲ್ತು, ಎರಡನೇದು ವೆಲ್ತ್. ಈ ಎರಡರ ಮೇಲೆ ಫೋಕಸ್ ಮಾಡಿದ್ರೆ ಸಾಕು, ಒಂದು ಆರೋಗ್ಯ, ಇನ್ನೊಂದು ಆಶೀರ್ವಾದ. ಕೆಲವ್ರಿಗೆ ಆಶೀರ್ವಾದ ಇರುತ್ತೆ, ಆರೋಗ್ಯ ಇರೋದಿಲ್ಲ. ಕೆಲವ್ರಿಗೆ ಚೆನ್ನಾಗಿ ತಿನ್ನಬೇಕು, ಜೋಬಲ್ ಕಾಶಿರಲ್ಲ. ಕೆಲವ್ರು ನೋಡಿ, ದೋಪ್ ತುಂಬ ದುಡ್ಡಿಟ್ಟಿರ್ತಾರೆ, ತಿನ್ನೋಕ್ಕಾಗಲ್ಲ. ಇದು ಈ ಸಾಕು, ಅದು ಬೇಡ, ಇದು ಬೇಡ, ಇದು ಉಪ್ಪು ಜಾಸ್ತಿ, ಇದು ಸ್ವೀಟ್ ಜಾಸ್ತಿ. ಕಾಸು ಮಾತ್ರ ಸಿಕ್ಕಾಪಟ್ಟೆ ಇದೆ. ಕೆಲವ್ರಿಗೆ ಎಲ್ಲ ಬೇಕ್ರಿನೇ ಖಾಲಿ ಮಾಡಬೇಕು ಅಂತ ಆಸೆ, ಆದರೆ ತಗೊಳ್ಳೋಕ್ಕೆ ಕಾಸಿಲ್ಲ. ನಾನೇನು ಹೇಳ್ತೀನಿ ಅಂದರೆ ಎರಡು ಇಂಪಾರ್ಟೆಂಟ್. ಆಮೇನ್. ಸೊ ನಿನಗೆ ಆರೋಗ್ಯನೂ ಇರಲಿ, ಆಶೀರ್ವಾದನೂ ಇರಲಿ. ಫಿಲಿಪ್ ಪಾಸ್ಟರ್ನ ಫಾಲೋ ಮಾಡೋರು ಎಲ್ಲರೂ ಆರೋಗ್ಯವಾಗಿರಲಿ, ಆಶೀರ್ವಾದವಾಗಿರಲಿ. ಆಮೇನ್. ಈ ಸಂದೇಶ, ಈ ಪ್ರಸಂಗ ನಮ್ಮ ನಂಬಿಕೆಗಳನ್ನು, ನಮ್ಮ ಪರಿಸ್ಥಿತಿಗಳನ್ನು ಎಲ್ಲನ ಬದಲಾಯಿಸುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹನೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ಆಮೆನ್. ಸೊ ಸತ್ಯವೇದ ಹೇಳುತ್ತೆ ನೋಡಿ, ವಾಟ್ ದ ರೈಟಿಯಸ್ ಡಿಸೈರ್ ವಿಲ್ ಬಿ ಗ್ರ್ಯಾಂಟೆಡ್. ಸೊ ನಿನಗೆ ಡಿಸೈರ್ ಇರಬೇಕು, ನಿನ್ನ ಒಳಗಡೆ ಆಸೆಯನ್ನು ತೊಗೊಂಬರ್ಬೇಕು. ಆ ಡಿಸೈರ್ ಬಂದರೆ ಮಾತ್ರ ಎಲ್ಲನ ನಾವು ಹೊಂದ್ಕೊಳ್ಳೋದಕ್ಕಾಗೋದು. ನೋಡಿ, ನಾವು ಯಾವುದನ್ನು ತುಂಬ ಯೋಚನೆ ಮಾಡ್ತೀವೋ ಅದು ನಮ್ಮ ಲೈಫಲ್ಲಿ ಇರುತ್ತೆ, ಅದು ಆರೋಗ್ಯವಾಗಲಿ ಕಾಯಿಲೆ ಆಗಲಿ. ಯಾವಾಗಲೂ ಕಾಯಿಲೆ ಬಗ್ಗೆ ಯೋಚನೆ ಮಾಡಿ ಕಾಯಿಲೆನೇ ಇರುತ್ತೆ, ಯಾವಾಗಲೂ ಆರೋಗ್ಯವಾಗಿರೋ ಥರ ಯೋಚನೆ ಮಾಡಿ ಆರೋಗ್ಯ ಇರುತ್ತೆ. ಏನೂ ಇಲ್ಲ ಅನ್ನೋದು ಯೋಚನೆ ಮಾಡಿ ಏನೂ ಇರಲ್ಲ, ಎಲ್ಲ ಬರುತ್ತೆ ಅಂತ ಯೋಚನೆ ಮಾಡಿ ಎಲ್ಲ ಬರುತ್ತೆ. ಈಗ ಎಲ್ಲ ನೀತಿವಂತರ ಆಸೆಯೂ ಯಾಕೆ ನೆರವೇರ್ತಾ ಇಲ್ಲ ಅಂದರೆ, ಒಬ್ಬೊಬ್ಬರಿಗೆ ಒಂದೊಂದು ಆಸೆ. ಈ ರೀತಿ ಹೇಳ್ತೀನಿ ನೋಡಿ, ಈಗ ಒಂದು ಕಾಗೆ ತಿನ್ನೋ ಊಟ ಎಷ್ಟು, ಒಂದು ಕಾಗೆಗೆ ಊಟ ಎಷ್ಟು ಬೇಕಾಗಿದೆ? ಕಾಗೆಗೆ ಒಂದು ಕೈ ಹಿಡಿ, ಒಂದಿಷ್ಟಿದ್ರೆ ಸಾಕು, ಒಂದಿಷ್ಟು ಚಿತ್ರಾನ್ನ ಮೊಸರನ್ನ ಇಟ್ಟರೆ ಸಾಕು. ಇದೇ ಒಂದು ಆನೆಗೆ ಒಂದು ಸಿಂಹಕ್ಕೆ ಎಷ್ಟು, ಒಂದು ತುತ್ತು ಇಟ್ಟರೆ ಏನು ಮಾಡುತ್ತೆ? ಕೈ ಸಮೇತ ತಿಂದು, ಯಾಕಂದ್ರೆ ಅದಕ್ಕೆ ಒಂದು ತುತ್ತು ಸಾಲಲ್ಲ. ನಾನೇನು ಹೇಳ್ತೀನಿ ಅಂದರೆ, ಕಾಗೆಗೆ ಪೋಷಿಸುವಂಥದ್ದು ದೇವರೇ, ಆನೆಗೆ ಪೋಷಿಸುವಂಥದ್ದು ದೇವರೇ. ಯಾಕಂದರೆ ಇದರ ಅಪಿಟೈಟ್ ಇಷ್ಟೇ, ಅದರ ಅಪಿಟೈಟ್ ಅಷ್ಟೇ. ಸೊ ಎಲ್ಲ ನೀಡನ್ನು ಸಂಧಿಸುವಂಥದ್ದು ದೇವರೇ. ಇವತ್ತು ಹಕ್ಕಿಗಳನ್ನು ಕಾಗೆಗಳನ್ನು ಪೋಷಿಸುವಂಥದ್ದು ದೇವರೇ, ಆನೆಗಳನ್ನು ಸಿಂಹಗಳನ್ನು ಪೋಷಿಸುವಂಥದ್ದು ದೇವರೇ. ಸೊ ನೀನು ಯಾರಾಗಿದ್ಯಾ ಅನ್ನೋದೇ ಇಂಪಾರ್ಟೆಂಟ್. ದೇವರಿಗೆ ಅಯ್ಯೋ ಎಲ್ಲ ಕಾಗೆಗಳಿದ್ದಿದ್ರೆ ಚೆನ್ನಾಗಿರುತ್ತೆ, ಎಷ್ಟು ತಿಂತೈತೆ ಗೊತ್ತಾ ಈ ಸಿಂಹ ಒಂದು ದಿನಕ್ಕೆ, ಆನೆ ಇಷ್ಟು ತಿಂತೈತೆ, ಛೇ ಎಲ್ಲ ಕಾಗೆಗಳಿದ್ದು ಇಷ್ಟಿಷ್ಟೇ ತಿಂದಿದ್ರೆ ಒಂದು ಮೂರು ಮೂಟೆ ಸೇವ್ ಮಾಡ್ಬೋದಾಗಿತ್ತು ಅಂತ ದೇವ್ರು ಯೋಚನೆ ಮಾಡ್ತಾರಾ? ಇಲ್ಲ. ಅದೆಷ್ಟು ತಿನ್ನುತ್ತೋ ಅದು, ಇದೆಷ್ಟು ತಿನ್ನುತ್ತೋ ಇದು, ಇದ್ರ ಹೊಟ್ಟೆ ಇಷ್ಟು, ಅದ್ರ ಹೊಟ್ಟೆ ಅಷ್ಟು. ಸೊ ಇವತ್ತು ನಿನ್ನ ಹೊಟ್ಟೆ ಎಷ್ಟು ಅನ್ನೋದೇ ಇಂಪಾರ್ಟೆಂಟ್. ಆಮೇನ್. ಪ್ರೈಸ್ ದಿ ಲಾರ್ಡ್. ಸೊ ಹೀ ಈಸ್ ದ ಒನ್ ಹೂ ಪ್ರೊವೈಡ್ಸ್ ಫಾರ್ ಆಲ್. ಇವೇ ನಾವು ಒಂದು ಹೋಟ್ಲಿಗೆ ಮಕ್ಕಳನ್ನ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಇವಾಗ ಒಂದು ಇಬ್ಬರು ಮೂರು ಜನ ಮಕ್ಕಳಿದ್ದಾರೆ. ಇವಾಗ ಅವ್ರಿಗೇನು ಹೇಳ್ತೀವಿ, ಚೆನ್ನಾಗಿ ಬೆಳೆದ್ಬಿಟ್ಟಿದ್ದಾರೆ, ಬೆಳೆದಿರೋರಿಗೆ ನಾವೇನು ಮಾಡ್ತೀವಿ, ಏನು ಬೇಕಮ್ಮ ಅಂತ ಕೇಳ್ತೀವಿ. ಏನು ಬೇಕು? ಬಿರಿಯಾನಿ. ನಿನಗೆ? ಪರೋಟ. ಗೀ ರೈಸ್. ನೋಡಿ, ಒಬ್ರಿಗೆ ಗೀ ರೈಸು, ಒಬ್ಬರಿಗೆ ಬಿರಿಯಾನಿ. ಎಷ್ಟು ಪ್ಲೇಟು? ಒಂದು. ನಿನಗೆ? ಎರಡು.
ಅವಳು ಒಂದು ಸಾಲಲ್ಲ. ಸೊ ಇವಳು ಬಂದ್ಬಿಟ್ಟು ಒಂದು ಚಪಾತಿ ಸಾಕು ಅಂತಲೂ ಹೇಳ್ಬೋದು, ಅವಳು ನನಗೆ ಒಂದು ಬಿರಿಯಾನಿ ಬೇಕು ಅಂತ ಹೇಳ್ಬೋದು, ಅಥವಾ ಇವಳು ಎರಡು ಚಪಾತಿ ಸಾಕು ಅಂತ ಹೇಳ್ಬೋದು, ಅವಳು ನನಗೆ ಒಂದು ಪ್ಲೇಟ್ ಫುಲ್ ಬಿರಿಯಾನಿ ಬೇಕು ಅಂತ ಹೇಳ್ಬೋದು. ಸೊ ಬಿಲ್ ಕೊಡೋದು ಯಾರು? ನಾನೇ. ಆದರೆ ಎಷ್ಟು ತಿನ್ನಬೇಕು ಅಂತ ಡಿಸೈಡ್ ಮಾಡೋದು ಯಾರು? ಅವರು. ಸೊ ಅವ್ರು ಏನು ಡಿಸೈಡ್ ಮಾಡ್ತಾರೆ? ಇಲ್ಲ, ನೀನು ಬಿರಿಯಾನಿ ತಿಂದಿಲ್ಲ, ನಾನು ಇವತ್ತು ಬಿಲ್ ಕೊಡಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕೆ ಗೊತ್ತಾ? ಅವಳಿಷ್ಟ, ಅದು ಅವಳಿಷ್ಟ. ಸೊ ನಮ್ಮ ಲೈಫಲ್ಲಿ ನಮ್ಮ ಇಷ್ಟ ಏನೋ ಅದನ್ನೇ ದೇವ್ರು ನೆರವೇರ್ಸ. ನಿನಗೇನು ಇಷ್ಟ ಲೈಫಲ್ಲಿ? ಲ್ಯಾವಿಶ್ ಆಗಿರಬೇಕು, ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು, ಅನೇಕರಿಗೆ ಆಶೀರ್ವಾದಕರವಾಗಿರಬೇಕು, ದೇವ್ರ ರಾಜ್ಯನ ಕಟ್ಟಬೇಕು, ಸೇವೆಯಲ್ಲಿ ಚೆನ್ನಾಗಿ ಸೇವೆ ಮಾಡಬೇಕು. ಈ ರೀತಿ ಆಸೆಗಳೆಲ್ಲ ನಮ್ಮೊಳಗಡೆ ಇದ್ದಾಗ ನೋಡಿ, ದೇವ್ರು ಖುಷಿ ಪಡ್ತಾರೆ. ಯಾಕಂದರೆ ದೇವರೇ ಎಲ್ಲದಕ್ಕೂ ಬಿಲ್ ಕೊಡೋದು. ಪ್ರೈಸ್ ದಿ ಲಾರ್ಡ್. ಸತ್ಯವೇದ ಹೇಳುತ್ತೆ, ಪೌಲನ್ ಈ ರೀತಿ ಹೇಳ್ತಾನೆ, ದೇವರು ನಮ್ಮ ಅಗತ್ಯಗಳನ್ನೆಲ್ಲ ಆತನ ಐಶ್ವರ್ಯಕ್ಕೆ ತಕ್ಕ ಹಾಗೆ ಕೊಡ್ತಾರಂತೆ. ಕನ್ನಡದಲ್ಲಿ ಏನು ಬರುತ್ತೆ? ಫಿಲಿಪ್ಪಿಯರ ಪುಸ್ತಕ 4:19, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ. ಎಲ್ಲರೂ ಹೇಳಿ. ಯಾವತ್ತು ನಮ್ಮ ಪಾಕೆಟ್ನ ನೋಡ್ಬಿಟ್ಟು ಒಂದು ಪ್ಲ್ಯಾನ್ ಮಾಡಬಾರ್ದು, ಆತನ ಪಾಕೆಟ್ ನೋಡ್ಬಿಟ್ಟು ಪ್ಲ್ಯಾನ್ ಮಾಡಬೇಕು. ನನ್ನ ಜೋಬಲ್ಲಿ ಎಷ್ಟಿದೆ ಅಂತ ನಾನು ಲೆಕ್ಕ ಹಾಕ್ಬಾರ್ದು, ಆತನ ಜೋಬಲ್ಲಿ ಎಷ್ಟಿರುತ್ತೆ ಅನ್ನೋದನ್ನು ನಮ್ಮ ಮೈಂಡ್ ಸೆಟ್ಗೆ ನಾವು ತಗೊಂಬರ್ಬೇಕು. ಇವಾಗ ನೋಡಿ ಉದಾಹರಣೆ, ಇವಾಗ ನಿಮ್ಮ ಮಗನ್ನ ಬೇಕರಿಗೆ ಕರ್ಕೊಂಡು ಹೋಗ್ತೀರ, ಅವನೇನು ಮಾಡ್ತಾನೆ? ಡ್ಯಾಡಿ ಜೊತೆ ಹೋಗ್ತಾರೆ. ಅವನ ಬೇಕರಿ ನೋಡಿದಾಗ ಹೆಂಗೆ ನೋಡ್ತಾನೆ? ಇತ್ತೊಳ್ಳ ಅತ್ತೊಳ್ಳ ಅತ್ತೊಳ್ಳ, ಪ್ಲಮ್ ಕೇಕಾ, ಕ್ರೀಮ್ ಕೇಕಾ, ಇಲ್ಲ ಡಬ್ಬಾನೇ ತೊಗೊಂಬಿಡೋಣ, ಇಲ್ಲ 5-star ಇಲ್ಲ ಕ್ಯಾಡ್ಬರೀಸಾ, ನೋಡಿ ಅವನು ಹೆಂಗೆ ನೋಡ್ತಾನೆ ಗೊತ್ತಾ? ಯಾಕೆ ಗೊತ್ತಾ? ಅವನು ಏನು ನೋಡಿ ಡಿಸೈಡ್ ಮಾಡ್ತಾನೋ ಬಿಲ್ ಕೊಡೋದು ಯಾರು? ಅಪ್ಪ. ಈಗ ಒಬ್ಬ ಅವನೊಬ್ಬನೇ ಹೋಗ್ತಾನೆ, ಅವನು ಸ್ವಲ್ಪ ಕಾಸು ಎತ್ಕೊಂಡು ಹೋಗ್ತಾನೆ, ಎಲ್ಲ ನೋಡ್ತಾನೆ, ಎಲ್ಲ ನೋಡ್ಬಿಟ್ಟು ಎಲ್ಲಿ ನೋಡ್ಬೇಕು ಅವನು? ಅವನ ಜೊತೆ ಅವರಪ್ಪ ಇಲ್ಲ, ಅವನೊಬ್ಬನೇ ಹೋಗ್ತಾನೆ. ಇದು ಬೇಕಾ, ಅದು ಬೇಕಾ, ಅದು ಬೇಕಾ, ಯಾವ್ದು ನೋಡ್ಬೇಕು ಅವನು? ಅವನ ಹತ್ರ ಎಷ್ಟಿದೆಯೋ ಅದನ್ನು ನೋಡಬೇಕು, ಅಲ್ಲಿ ಇರೋದನ್ನು ನೋಡಬಾರ್ದು. ಅವನು 1 rupee, 2, 5 ಅಂಕಲ್ ಅದೆಷ್ಟು? 7 rupees. 5 rupees ಅದು ಇಲ್ವಾ? ಹಾಂ ಇದೆಯಪ್ಪ, ಅದು ಕೊಡಿ ಅಂಕಲ್. ಯಾಕೆ? ಈ ಡಸಂಟ್ ಹ್ಯಾವ್ ಡ್ಯಾಡಿ, ಈಸ್ ಅನ್ ಆರ್ಫನ್. ಫಸ್ಟ್ ಹೋದವನು ಇದು ಬೇಕಾ ಅದು ಬೇಕಾ ಅದು ಬೇಕಾ, ಈ ಆ್ಯಸ್ ಅ ಡ್ಯಾಡಿ. ಯಾವಾಗ ನಿಮ್ಮ ಪಾಕೆಟ್ ನೋಡಿ 1,000, 8,000, 3,000 ಇನ್ನೂ ಅನಾಥ ಮೈಂಡ್ ಸೆಟ್, ಆರ್ಫನ್ ಮೈಂಡ್ ಸೆಟ್. ಯಾವಾಗ 1,00,000, 1,00,000 ಒಂದು ಕಾರ್ ತೊಗೊಬೇಕು, ಮನೆ ತೊಗೊಂಬ. ಯಾಕೆ ಗೊತ್ತಾ? ನೀನು ನಿನ್ನ ಸ್ಯಾಲ್ರಿ ನೋಡ್ತಾ ಇಲ್ಲ. ನಾನು ಏನು ಹೇಳ್ತೀನಿ, ನಿನಗೆ 1,00,000 ಸ್ಯಾಲ್ರಿ ಇರ್ಬೋದು, ಇಫ್ ಸ್ಟಿಲ್ ಯು ಆರ್ ಕೌಂಟಿಂಗ್ ಫ್ರಮ್ ಯುವರ್ ಪಾಕೆಟ್, ಸ್ಟಿಲ್ ಯು ಆರ್ ಎನ್ ಆರ್ಫನ್. ನಿನಗೆ 1,00,000 ಸಂಬಳ ಇರ್ಬೋದು, ಆದರೆ ನೀನು ಈ 1,00,000 ಯೋಚನೆ ಮಾಡಿಕೊಂಡು ನೀನು ಏನು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ರೆ ನಿನಗೇನೋ ಅನಾಥ ಮೈಂಡ್ ಸೆಟ್ ಇದೆ. ನಿನಗೆ 1,00,000 ಸಂಬಳ ಬಂದರೆ ನೀನು 10,00,000 ಯೋಚನೆ ಮಾಡಬೇಕು, ಯಾಕಂದರೆ ನಿನಗೆ ಒಂದು ಡ್ಯಾಡಿ ಇದ್ದಾರೆ. ಇವತ್ತು ನನ್ನ ಪಾಕೆಟನ್ನು ನೋಡಿ ನಾನು ಲೆಕ್ಕ ಹಾಕಿದ್ರೆ ಐ ಆಮ್ ಅನ್ ಆರ್ಫನ್. ಇವತ್ತು ನನ್ನ ಪಾಕೆಟ್ ನಾನು ನೋಡ್ತಾ ಇಲ್ಲ, ದೇವ್ರ ಪಾಕೆಟ್ ನೋಡ್ತಾ ಇದ್ದೀನಿ. ದೇವರೇ ನೀನು ಎಷ್ಟು ದೊಡ್ಡವರು. ಆಮೆನ್. ವಾಗ್ದಾನ ಮಾಡಿದಾತನು ನಂಬಿಗಸ್ತಾನೆ. ನೋಡಿ ವರ್ಡ್ ವರ್ಡ್ ಫಿನಿಶ್ಡ್. ಒಬ್ಬರು ಒಳ್ಳೆಯವರ ಕೆಟ್ಟವರ ಅಂತ ಹೆಂಗೆ ಗೊತ್ತಾಗೋದು? ಇವಾಗ 7 ಗಂಟೆಗೆ ನಾನು ಬರ್ತೀನಿ ಅಂತ ಒಬ್ರು ಹೇಳ್ತಾರೆ, 8 ಗಂಟೆ ಆದರೂ ಬಂದಿಲ್ಲ, ಒಳ್ಳೆಯವರ ಕೆಟ್ಟವರ? ಸುಳ್ಳು, ಸರಿಯಿಲ್ಲ ಪಾರ್ಟಿ. ಯಾಕೋತಾ? 7 ಗಂಟೆ ಹೇಳಿದ್ರೆ ಬರೋದೇ ಇಲ್ಲ. ಸೊ ಒಬ್ಬ ಮನುಷ್ಯ ಒಳ್ಳೆಯವನ ಕೆಟ್ಟವನ ಅನ್ನೋದು ಅವನು ಹಾಕೋ ಡ್ರೆಸ್ಸಲ್ಲಿಲ್ಲ. ಒಬ್ಬ ಮನುಷ್ಯ ಒಳ್ಳೆಯವನ ಕೆಟ್ಟವನ ಅವನ ಹೇರ್ ಸ್ಟೈಲಲ್ಲಿಲ್ಲ. ಒಬ್ಬ ಮನುಷ್ಯ ಒಳ್ಳೆಯವನ ಕೆಟ್ಟವನ
ಅವನು ಡ್ರೆಸ್ ಕೋಡ್ ಅಲ್ಲಿಲ್ಲ, ಅವನು ಒಳ್ಳೆಯವನ ಕೆಟ್ಟವನ ಅಂತ ಥ್ರೂ ಹಿಸ್ ವರ್ಡ್. ಒಬ್ಬ ಮನುಷ್ಯ ನನ್ನ ಕ್ಯಾರೆಕ್ಟರ್ ರಿವೀಲ್ ಆಗೋದು ಹೆಂಗ ಗೊತ್ತಾ? ಥ್ರೂ ವರ್ಡ್ಸ್. ಅವನು ಅವಸರಪಟ್ಟು ಏನು ಮಾತಾಡ್ಬಿಡ್ಬಾರ್ದು, ಯಾಕಂದ್ರೆ ಒಂದ್ಸತಿ ವರ್ಡ್ ಕೊಟ್ಟರೆ ತಿರ್ಗಾ ಬ್ಯಾಕ್ ಆಗಬಾರ್ದು. ಮನುಷ್ಯನೇ ಅಷ್ಟು ಯೋಚನೆ ಮಾಡ್ಬೇಕಾದ್ರೆ, ಇವಾಗ ನಾನು ಒಂದು ವರ್ಡ್ ಹೇಳ್ಬಿಡ್ತೀನಿ ನೋಡಿ, ಇವಾಗ ನಾನು ನಮ್ಮ ಮಕ್ಕಳಿಗೆ ಹೇಳ್ಬಿಡ್ತೀನಿ, ಇವತ್ತು ಸಾಯಂಕಾಲ 7 ಗಂಟೆಗೆ ನಾನು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಮೇಲೆ ಆ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ಎಷ್ಟು ಟ್ರೈ ಮಾಡ್ತೀನಿ ಗೊತ್ತಾ? ಒಂದ್ಸತಿ ಹೇಳ್ಬಿಟ್ಟು ನಾನು ಅದ್ರ ಬಗ್ಗೆ ಕೇರೇ ಮಾಡಿಲ್ಲ ಅಂದರೆ ಏನು ಹೇಳ್ತಾರೆ ಮಕ್ಕಳು? ಡ್ಯಾಡಿ ಸುಮ್ಮನೆ ಕತೆ ಬಿಡ್ತಾರಪ್ಪ. ಹೆಂಗೆ ಹೇಳ್ತಾರೆ, ಏನು ಮಾಡಲ್ಲ. ಸೊ ನಾನು ನಿನಗೆ ನಾಳೆ ಇದು ಕೊಡಿಸ್ತೀನಿ ಅದು ಕೊಡಿಸ್ತೀನಿ, ಮನಸ್ಸಲ್ಲಿ ಏನು ಹೊಡ್ತೈತೆ ಅವರಿಗೆ? ನೀರು ಮೇಲೆ ಬರೆದಿಟ್ಕೊಬೇಕು. ನೋಡಿ, ಒಂದ್ಸತಿ ನಾನು ಮಾತು ಕೊಡೋಕ್ಕಿಂತ ಮುಂಚೆ 10 ಸತಿ ಯೋಚನೆ ಮಾಡ್ತೀನಿ. ಯಾಕೆ ಗೊತ್ತಾ? ಒಂದ್ಸತಿ ನಾನು ಹೇಳಿದ್ರೆ ಆ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ 100% ಟ್ರೈ ಮಾಡ್ತೀನಿ, ಹೇಳಿದ್ರೆ ಮಾಡಬೇಕು. ಸೊ ನಮ್ಮ ಮಕ್ಕಳು ಗೊತ್ತು, ಒಂದ್ಸತಿ ಡ್ಯಾಡಿ ಹೇಳಿದರೆ ನೆರವೇರಿಸ್ತಾರೆ. ನನ್ನ ಬಾಯಲ್ಲಿ ಒಂದ್ಸತಿ ಬಂದುಬಿಟ್ರೆ ಮುಗೀತದು, ಐ ಕೆನಾಟ್ ಟೇಕ್ ಬ್ಯಾಕ್. ಸೊ ನಾನು ಒಳ್ಳೆಯವನ ಕೆಟ್ಟವನ ಅಂತ ನನ್ನ ವರ್ಡಲ್ಲೇ ಇರೋದು. ನೀವೆಲ್ಲನೂ ಏನು ಮಾತಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್, ಏನು ಕಮಿಟ್ ಮಾಡ್ತೀರಾ ಇಂಪಾರ್ಟೆಂಟ್, ಏನು ಹೇಳ್ತೀರಾ ಇಂಪಾರ್ಟೆಂಟ್. ಸೊ ಅದ್ರ ಬೇಸ್ ಮೇಲೆ ನೀವು ಒಳ್ಳೆಯವರ ಕೆಟ್ಟವರ. ಸೊ ಒಳ್ಳೆಯವರ ಕೆಟ್ಟವರ ಅಂತ ಸುಮ್ಮನೆ ಪ್ರೈಸ್ ಲಾರ್ಡ್ ಪ್ರೈಸ್ ಲಾರ್ಡ್ ಈ ಥರ ಎಲ್ಲ ನಾಟಕ ಮಾಡ್ಕೊಂಡು ಹೋಗ್ಬಿಟ್ಟು ನಾವು ಕರೆಕ್ಟಿಗೆ ಹೇಳಿದಂಗೆ ನಡ್ಕೊಂಡಿಲ್ಲ ಅಂದರೆ ಏನು ಪ್ರಯೋಜನ? ಅಂಬ ರೈಟ್ ಅಮ ರೈಟ್. ಸೊ ನಾನು ಒಂದು ಮಾತು ಕೊಟ್ಟರೆ ಅದನ್ನು ನೆರವೇರಿಸೋದಕ್ಕೆ ಟ್ರೈ ಮಾಡ್ತೀನಿ ಅಂದಮೇಲೆ ಹೋಲ್ ಬೈಬಲ್ ಈಸ್ ಗಾಡ್ಸ್ ವರ್ಡ್, ಹಿ ವಿಲ್ ನೆವರ್ ಚೇಂಜ್. ಆಮೇಲೆ ಒಂದೊಂದ್ಸತಿ ನೋಡಿ ಈ ರೀತಿ ಹೇಳ್ತೀನಿ ನೋಡಿ, ನಿಮ್ಮ ನಂಬಿಕೆ ದೇವ್ರನ್ನ ಅನೇಕ ಕಾರ್ಯಗಳನ್ನು ಮಾಡಿಸುತ್ತೆ, ಕರೆಕ್ಟಾ? ನಂಬಿಕೆ ಇಲ್ಲದೆ ಏನು ಮಾಡೋಕ್ಕಾಗಲ್ಲ, ನಿಮ್ಮ ನಂಬಿಕೆನೇ ದೇವ್ರನ್ನ ಎಲ್ಲ ಮಾಡಿಸೋದು. ಎಷ್ಟು ಜನ ಒಪ್ಕೊಳ್ತೀರಾ? ಇದು ಒಂದು ಲೆವೆಲ್. ಎರಡನೇ ಲೆವೆಲ್ ಏನು ಗೊತ್ತಾ? ನಿಮ್ಮ ನಂಬಿಕೆಗಿಂತ ಆತನ ನಂಬಿಗಸ್ತನು. ಆಮೇನ್. ಈ ಸೋ ಫೇತ್ಫುಲ್ ದ್ಯಾನ್ ಯುವರ್ ಫೇತ್. ಇವತ್ತು ಇದೇ ಟೈಟಲ್ ಇಟ್ಕೊಂಬಿಡೋಣ, ಗಾಡ್ ಈಸ್ ಸೋ ಫೇತ್ಫುಲ್ ದ್ಯಾನ್ ಯುವರ್ ಫೇತ್. ನಿಮ್ಮ ನಂಬಿಕೆನ, ನಿಮ್ಮ ನಂಬಿಕೆನೇ ದೇವ್ರನ್ನ ಎಲ್ಲನ ಮಾಡಿಸುತ್ತೆ ಅಂತ ಅಲ್ಲ, ಆತ ನಂಬಿಗಸ್ಸನು. ಹೇಳಿದ್ಮೇಲೆ ನೆರವೇರಿಸ್ತಾರೆ. ಹೇಗಾದರೂ ನಿಮ್ಮೊಳಗಡೆ ನಂಬಿಕೆಯನ್ನು ಬರ್ಸೋತಾರೆ, ದೇವ್ರು ಮಾಡೋದಕ್ಕೇ ಟ್ರೈ ಮಾಡ್ತಾರೆ ಹೊರತು, ಏ ನಿನ್ನ ನಂಬಿಕೆ ಅಲ್ಲ ಬಿಡು ನಾನು ಮಾಡಲ್ಲ ಅಂತ ಹೋಗಲ್ವಂತೆ. ಅದಕ್ಕೇ ನಿಮ್ಮನ್ನು ಇಷ್ಟು ಕಷ್ಟಪಟ್ಟು ಇಲ್ಲಿ ಕುಂಡ್ರಿಸಿರೋದು ದೇವರು. ನಿಮ್ಮನ್ನೆಲ್ಲ ಕರ್ಕೊಂಬಂದು ಈ ಥರ ಕುಂಡ್ರಿಸೋದು ಈಸಿ ಅಂತೀರಾ? ಫಸ್ಟ್ ಆಫ್ ಆಲ್ ನನ್ನೇ ಇಲ್ಲಿ ನಿಲ್ಸಿರೋದೇ ದೊಡ್ಡ ವಿಷಯ. ಇದೇ ಈಸಿ ಪ್ರಾಜೆಕ್ಟ್ ಇಲ್ಲ. ದೇವರು ನನ್ನ ಹಿಂದೆ ಎಷ್ಟು ಕೆಲಸ ಮಾಡಿದರೆ ಇವತ್ತು ನಾನು ಇಲ್ಲಿ ಬಂದು ನಿಂತಿದ್ದೀನಿ ಅಂದರೆ, ಇವತ್ತು ನಾನು ಪ್ರೀಚ್ ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಹಿಂದೆ ಬ್ಯಾಕ್ಗ್ರೌಂಡು ಬ್ಯಾಕಲ್ಲಿ ಅಷ್ಟು ಕೆಲಸ ನಡೆದಿದೆ, ಅಷ್ಟು ದೇವರು ನನ್ನ ಹಿಂದೆ ಅಷ್ಟು ಕೆಲಸ ಮಾಡಿದರೆ. ಇವತ್ತು ನಿಮ್ಮನ್ನು ದೇವರು ಇಲ್ಲಿ ಕರ್ಕೊಂಬಂದು ಕುಂಡ್ರಿಸಿದ್ದಾರೆ, ಪಾಸ್ಟರ್ ಫಿಲಿಪ್ ಬಾಬು ಮೆಸೇಜನ್ನು ನೀವು ಕೇಳ್ತಾ ಇದ್ದೀರಾ ಅಂದರೆ, ದಿಸ್ ಈಸ್ ನಾಟ್ ಆನ್ ಈಸಿ ಪ್ರಾಜೆಕ್ಟ್. ಎಷ್ಟೆಲ್ಲ ಕೆಲಸ ಮಾಡಿ ದೇವರು ಕಷ್ಟಪಟ್ಟು ಇವತ್ತು ನನ್ನ ಮುಂದೆ ನಿಮ್ಮನ್ನು ಕುಂಡ್ರಿಸಿರ್ಬೋದು, ಯೋಚನೆ ಮಾಡಿ ನೋಡಿ. ಅಷ್ಟು ಈಸಿಯಾಗಿ ನಿಮ್ಮನ್ನು ಒಂದು ಕಡೆಯಲ್ಲಿ ಕುಂಡ್ರಿಸೋಕ್ಕಾಗುತ್ತಾ? 5 ನಿಮಿಷ ಕುಂತ್ಕೊಳ್ಳಲ್ಲ ನೀವು. ಅಲ್ಲಿ ಓಡೋರು ಇಲ್ಲಿ ಓಡೋರು ಬ್ಯುಸಿ ಅದು ಇದು ಅಂಥದ್ರಲ್ಲಿ ದೇವರು ಹಿಡ್ಕೊಂಬಂದು ನಿಮ್ಮನ್ನು ಕುಂಡ್ರಿಸಿದ್ದಾರೆ ಅಂದರೆ, ನಾನು ಮಾತನಾಡುವಂಥ ಪ್ರಸಂಗದಲ್ಲಿ ನಿಮ್ಮೊಳಗಡೆ ನಂಬಿಕೆನ ಬರೆಸಿ, ಆ ನಂಬಿಕೆ ದೇವ್ರ ಕಡೆನ ಅಟೆನ್ಷನ್ ತಿರುಗಿಸಿ, ದೇವರಿಟ್ಟಿರುವಂಥ ಎಲ್ಲ ಆಶೀರ್ವಾದಗಳನ್ನು ನಿಮ್ಮ ಕಡೆ ಬರೆಸೋ ಥರ ಮಾಡೋದಕ್ಕೇ ದೇವರು ಇಷ್ಟೆಲ್ಲ ಮಾಡಿ ನಿಮ್ಮನ್ನೇ ಇಲ್ಲಿ ಕುಂಡ್ರಿಸಿರೋದು. ನೀವು ಅಷ್ಟು ಈಸಿಯಾಗಿ ಸಿಕ್ಕಾಕೊಳ್ಳೋ ಮೀನುಗಳಲ್ಲ, ತಿಮಿಂಗಲ ಅಂತಾರೆ ಗೊತ್ತಾ ಆ ಥರ. ನೀವು ತಿಮಿಂಗಲ
ಚಿಕ್ಕ ಚಿಕ್ಕ ಬಲೆಗಳಲ್ಲಿ ಸಿಕ್ಕಾಕೊಳ್ಳಲ್ಲ, ದೊಡ್ಡ ಬಲೆ ಹಾಕಿ ನಿಮ್ಗೆ ಹೇಳ್ಕೊಂಬಂದಿರೋದು. ದೇವ್ರು ನಿಮ್ಮಿಂದೆ ಅಷ್ಟು ದೊಡ್ಡ ಬಲೆ ಹಾಕಿ ಇಷ್ಟು ತಿಮಿಂಗಲನ್ನು ಇಲ್ಲಿ ಕುಂಡಿರಿಸಿದ್ದಾರೆ. ಇದು ಮಾತ್ರ ಅಲ್ಲ, ಲೋಕದಲ್ಲಿ ಎಲ್ಲೆಲ್ಲೋ ಮೂಲೆಗಳಲ್ಲಿ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ತಿಮಿಂಗಲಗಳು ನಮ್ಮ ಫಾಲೋವರ್ಸ್ ಆಗಿದ್ದಾರೆ. ಆಮೆನ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ದ ಬುಕ್ ಆಫ್ ಎಫೆಷಿಯನ್ಸ್ ಚಾಪ್ಟರ್ 1:12, ಎಫೆಸದವರ ಬರೆದ ಪುಸ್ತಕ 1:12. ಪ್ರಖ್ಯಾತಿ ಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿಯೇ ಆರಿಸಿಕೊಂಡನು. ತನ್ನ ಸಂಕಲ್ಪದ ಮೇರೆಗೆ, ಇಂಗ್ಲಿಷ್ ಬೈಬಲಲ್ಲಿ 11 ಇರಬೇಕು ಅನಿಸುತ್ತೆ ಅಲ್ವಾ. ಫಾರ್ ಹೀ ಚೋಸಸ್ ಇನ್ ಅಡ್ವಾನ್ಸ್, ಫಾರ್ ಹೀ ಚೋಸ್ ಅಸ್ ಇನ್ ಅಡ್ವಾನ್ಸ್. ಅಡ್ವಾನ್ಸ್ ಯಾವಾಗ? ಬಿಫೋರ್ ದ ವರ್ಲ್ಡ್. ಆದಿಯಲ್ಲೇ ಜಗತ್ತುತ್ಪತ್ತಿಗಿಂತ ಮುಂಚಿತವಾಗಿಯೇ ನನ್ನನ್ನು ನಿಮ್ಮನ್ನು ದೇವರು ಆರಿಸ್ಕೊಂಬಿಟ್ರು. ನಾನೇ ಇದು, ನೀವೇ ಅದು ಅಂತ ಫಸ್ಟ್ ದೇವರ ಪ್ಲ್ಯಾನ್ ಆಗೋಯ್ತು. ಈಗ ಆತನ ಪ್ಲ್ಯಾನು ಇವಾಗ ನೆರವೇರ್ತಾ ಐತೆ ಭೂಮಿಯಲ್ಲಿ ನೋಡಿ. ಫಾರ್ ಹೀ ಚೋಸ್ ಅಸ್ ಇನ್ ಅಡ್ವಾನ್ಸ್ ಆ್ಯಂಡ್ ಈ ಮೇಕ್ಸ್ ಎವ್ರಿಥಿಂಗ್ ವರ್ಕ್ ಔಟ್ ಅಕಾರ್ಡಿಂಗ್ ಟು ಇಸ್ ಪ್ಲ್ಯಾನ್. ಸೊ ಈಗ ದೇವರ ಉದ್ದೇಶ, ದೇವ್ರ ಪ್ಲ್ಯಾನು ನಮ್ಮ ಲೈಫಲ್ಲಿ ನೆರವೇರಿಸೋದಕ್ಕೆ ದೇವ್ರು ಏನು ಮಾಡ್ತಾ ಇದ್ದಾರಂತೆ, ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕಾಗಿಯೇ ದೇವರ ಆದಿಯಲ್ಲೇ ನನ್ನನ್ನು ನಿಮ್ಮನ್ನು ಆರಿಸ್ಕೊಂಬಿಟ್ರಂತೆ. ಸೊ ನನ್ನಿಂದ ನಿಮ್ಮಿಂದ ಯಾರೆಲ್ಲ ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡಿದ್ದಾರೋ ಅವ್ರ ಹಿಂದೆ ದೇವ್ರು ಕೆಲಸ ಮಾಡ್ತಾ ಇದ್ದಾರೆ. ಬಿಹೈಂಡ್ ದ ಸ್ಕ್ರೀನ್ ಗಾಡ್ ಈಸ್ ವರ್ಕಿಂಗ್ ಬಿಹೈಂಡ್ ದ ಸ್ಕ್ರೀನ್. ಯಾವಾಗಲೂ ಚೆನ್ನಾಗಿ ತಿಳ್ಕೊಬೇಕು. ದೇವ್ರು ಏನೋ ನನಗೆ ಗೊತ್ತಿಲ್ಲ ಏನೋ ಯೇಸು ಸ್ವಾಮಿನ ಸ್ವೀಕಾರ ಮಾಡಿ, ಇಲ್ಲ ಇಲ್ಲ ಇಲ್ಲ, ನೀನು ಆರಿಸ್ಕೊಂಡಿದ್ದು ನೀನು ದೇವ್ರನ್ನ ಯೇಸುವೆ, ನೀನೇ ನನ್ನ ದೇವ್ರ ಅಂತ ನೀನು ಸ್ವೀಕಾರ ಮಾಡ್ಕೊಂಡಿದ್ದಕ್ಕೆ ಒಂದು ಉದ್ದೇಶ ಇದೆ. ಅದ್ರ ಹಿಂದೆ ಹೋಲಿ ಸ್ಪಿರಿಟ್ ಈಸ್ ವರ್ಕಿಂಗ್. ಸೊ ಈ ಮೇಕ್ಸ್ ಎವ್ರಿಥಿಂಗ್ ವರ್ಕೌಟ್, ಈ ಮೇಕ್ಸ್ ಎವ್ರಿಥಿಂಗ್ ವರ್ಕೌಟ್, ಈ ಮೇಕ್ಸ್ ಎವ್ರಿಥಿಂಗ್ ವರ್ಕೌಟ್. ಇವತ್ತೆಲ್ಲ ವರ್ಕೌಟ್ ಆಗಲಿ ಯೇಸುವಿನ ನಾಮದಲ್ಲಿ. ಈ ಮೇಕ್ಸ್ ಎವ್ರಿಥಿಂಗ್ ವರ್ಕೌಟ್. ಅದೇ ನಾನು ಹೇಳಿದೆ, ಈಗ ಯೋಸೇಪನು ಫಸ್ಟ್ ನೋಡಿದ್ದು ಪಿಟ್ಟು, ಈ ಸಾ ದ ಪಿಟ್ ಅವನು ಹಳ್ಳದಲ್ಲಿ ಬಿದ್ದಿದ್ದ, ಅಯ್ಯೋ ಏನಪ್ಪ ಇಷ್ಟ. ಆದರೆ ಗಾಡ್ ಸಾ ದ ಪ್ಯಾಲೇಸ್ ಫಸ್ಟ್. ಸೊ ದೇವರು ಯೋಸೇಪನಿಗೆ ಪ್ಯಾಲೇಸ್ ಫಸ್ಟ್ ನೋಡಿಬಿಟ್ರು. ಬಟ್ ದ ವೇ ಈಸ್ ಫ್ರಮ್ ದ ಪಿಟ್, ಫ್ರಮ್ ಪಿಟ್ ಟು ಪ್ಯಾಲೇಸ್. ಸೊ ಯೋಸೇಪನ್ ಬೇರೆ ಪಿಟ್ಟೇ ನೋಡೋಕ್ಕಾಗೋದು. ಗಾಡ್ ಹ್ಯಾಸ್ ಆಲ್ರೆಡಿ ಸೀನ್ ಯುವರ್ ಪ್ಯಾಲೇಸ್. ಮತ್ತೇನು ಪಾಸ್ಟರ್, ಅಣ್ಣ ಅವ್ರ ಅಣ್ಣಂದಿರಲ್ಲ ಹೊಡೆದು ಅವನ ಹಳ್ಳದಲ್ಲಿ ಹಾಕಿ ಅಲ್ಲಿ ಹೋಗ್ತಾನೆ ಪೋತಿಪರ ಹೆಂಡಿ ತಿರ್ತಾರ, ಅಲ್ಲಿ ಅವನ ಮೇಲೆ ಕೇಸ್ ಹಾಕಿ ಅಲ್ಲಿ ಜೈಲಿಗೆ ಹಾಕ್ತಾರೆ. ಇದೆಲ್ಲ ದೇವರ ಚಿತ್ತನ? ದೇವ್ರ ಚಿತ್ತನ ಇಲ್ಲ. ನೋಡಿ, ಒಂದು ಆಶೀರ್ವಾದ ಇದೆ ಅಂದಿದ ತಕ್ಷಣವೇ ಏನಾಗ್ಬಿಡ್ತೈತೆ, ಹೊಟ್ಟೆ ಕಿಚ್ಚು ಸ್ಟಾರ್ಟಿಂಗ್ ಹೊಟ್ಟೆ ಕಿಚ್ಚು ಆಟೋಮೆಟಿಕ್ಕಾಗಿ ಬಂದುಬಿಡ್ತೈತೆ. ಇವಾಗ ನೀವು ಚೆನ್ನಾಗಿದ್ದೀರಾ ಅಂದಿದ ತಕ್ಷಣ ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಜನರಿಗೆ ಸ್ಟಾರ್ಟ್ ಆಗಿಬಿಡ್ತೈತೆ. ಈ ರೀತಿ ಹೇಳ್ತೀನಿ ನೋಡಿ, ಯೋಸೇಪ್ಪನ ಅಣ್ಣಂದಿರೆಲ್ಲ ಒಳ್ಳೆಯವರೇ, ಆದರೆ ಅವನು ಯಾವಾಗ ಡ್ರೀಮನ್ನು ಹೇಳ್ಬಿಟ್ನೋ ಏನಾಗೋಯ್ತು, ಒಳಗಡೆ ರಾವ್ ಆಚೆ ಬಂದ್ಬಿಡ್ತು. ಈ ರೀತಿ ಹೇಳ್ತೀನಿ, ಹಾವು ಒಳಗಡೆ ಇದೆ, ಪುಂಗಿ ಊದಿದ ತಕ್ಷಣ ಏನು ಮಾಡಿಬಿಡ್ತಂತೆ, ಒಳಗಡೆ ಇದ್ದಿದ್ದ ಹಾವು ಆಚೆ ಬಂದ್ಬಿಡ್ತಿದ್ದೆ. ಆ ರೀತಿಯೇ ಯೋಸೇಪನ ಅಣ್ಣಂದಿರೆಲ್ಲ ಒಳ್ಳೆಯವರೇ, ಆದರೆ ಇವನು ಯಾವಾಗ ಚೆನ್ನಾಗಿದ್ದೀನಿ, ನಾನು ದೊಡ್ಡವನು ಆಶೀರ್ವಾದವಾಗಿದ್ದೀನಿ ಇದ್ದ ತಕ್ಷಣ ಆಟೋಮೆಟಿಕ್ ಒಳಗಡೆ ರಾವು ಹೊರಗಡೆ ಬಂದ್ಬಿಡ್ತು. ಪೋತಿಪರನ ಹೆಂಡತಿ ಒಳಗಡೆ ಇದ್ದಂಥ ಹಾವು ಆಚೆ ಬಂದ್ಬಿಡ್ತು. ಸೊ ಏನು ಫಸ್ಟ್, ಇದೆಲ್ಲ ದೇವ್ರ ಚಿತ್ತನ? ಇಲ್ಲ ಇಲ್ಲ, ಆಟೋಮೆಟಿಕ್ಕಾಗಿ ಒಳಗಡೆ ಇರುವಂಥದ್ದೆಲ್ಲ ಹೊರಗಡೆ ಬಂದು ಕೆಲಸ ಮಾಡ್ತೈತೆ ಅಂದರೆ ಇದೆಲ್ಲ ದೇವ್ರ ಚಿತ್ತ ಅಲ್ಲ. ಒಳಗಡೆ ಇರೋದು ಹೊರಗಡೆ ಬಂದು ಎಷ್ಟು ಕೆಲಸ ಮಾಡಿದ್ರು, ಎಷ್ಟು ಕೆಟ್ಟದ್ದು ಮಾಡಬೇಕು ಅಂತ ಒಳಗಡೆ ಇರೋದು ಹೊರಗಡೆ ಬಂದು ಪ್ಲ್ಯಾನ್ ಮಾಡಿದ್ರು ಎಲ್ಲ ಕೆಟ್ಟದನ್ನು ದೇವ್ರು ಒಳ್ಳೆಯದಾಗಿ ತಿರುಗಿಸ್ತಾರೆ. ಸೊ ಯಾವ ಕೆಟ್ಟದ್ದು ದೇವರಿಂದ ಬರುವಂಥದ್ದಲ್ಲ. ಯು ಶುಡ್ ಅಂಡರ್ಸ್ಟ್ಯಾಂಡ್ ಫಸ್ಟ್ ದಿಸ್, ಯಾವ ಕೆಟ್ಟದ್ದು ದೇವರಿಂದ ಬರುವಂಥದ್ದಲ್ಲ. ಯಾವ ಕೆಟ್ಟದ್ದು ತಾನಾಗೇ ಬಂದರು, ಸೈತಾನಿನಿಂದ ಬಂದರು, ಅಕಸ್ಮಾತಾಗಿ ಬಂದರು, ಎಲ್ಲವನ್ನ ಒಳ್ಳೆಯದಾಗಿ ತಿರುಗಿಸೋ ದೇವರು ನನ್ನ ಜೊತೆ, ನಿಮ್ಮ ಜೊತೆ,
ಇದ್ದಾರೆ ಅನ್ನೋದನ್ನು ಮರಿಬೇಡಿ. ಎಷ್ಟೇ ನನಗೆ ವಿರುದ್ಧವಾಗಿ ಪ್ಲ್ಯಾನ್ ಮಾಡಿದ್ರೂ ಸರಿ, ಯಾರು ನನಗೆ ವಿರುದ್ಧವಾಗಿ ಏನು ಪ್ಲ್ಯಾನ್ ಮಾಡಿದ್ರೂ ಸರಿ, ನಿನಗೆ ವಿರುದ್ಧವಾಗಿ ಯಾರೇ ಮಾಟ ಮಂತ್ರ ಮಾಡಿದ್ರೂ ಸರಿ, ಎಷ್ಟು ನಿಂಬೆಹಣ್ಣು ನಿನಗೆ ಇಟ್ಟರೂ ಸರಿ, ನಿನ್ನೊಳಗಡೆ ಇರುವಂಥ ದೇವರು ದೊಡ್ಡವರು, ಸರ್ವಶಕ್ತನಾದ ದೇವರು. ಸೊ ನಥಿಂಗ್ ಟು ವರಿ, ಬಿಹೈಂಡ್ ದಿ ಸ್ಕ್ರೀನ್ ಗಾಡ್ ಈಸ್ ವರ್ಕಿಂಗ್. ನನ್ನ ಹಿಂದೆ ದೇವರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ನಂಬಿಕೆ ನಮ್ಮೊಳಗಡೆ ಬರಬೇಕು ನೋಡಿ. ಸೊ ಸತ್ಯವೇದ ಹೇಳುತ್ತೆ, ಹೂ ವರ್ಕ್ಸ್ ಔಟ್ ಎವ್ರಿಥಿಂಗ್ ಇನ್ ಕನ್ಫರ್ಮಿಟಿ ವಿತ್ ದ ಪರ್ಪಸ್ ಆಫ್ ಹಿಸ್ ವಿಲ್. ಆ ಟ್ರಾನ್ಸ್ಲೇಷನ್ ಹಾಕ್ಮ ಚೆನ್ನಾಗಿದೆ. ಫಾರ್ ಹೀ ಚೋಸಸ್ ಇನ್ ಅಡ್ವಾನ್ಸ್ ಆ್ಯಂಡ್ ಈ ಮೇಕ್ಸ್ ಎವ್ರಿಥಿಂಗ್ ವರ್ಕ್ ಔಟ್ ಅಕಾರ್ಡಿಂಗ್ ಟು ಈಸ್ ಪ್ಲ್ಯಾನ್. ಗಾಡ್ ಹಸ್ ಕೆಪ್ಟ್ ದ ಬೆಸ್ಟ್ ಪ್ಲ್ಯಾನ್ ಫಾರ್ ಯು. ಐ ಮೀನ್ ನೋಡಿ, ನಮ್ಮ ಪ್ರೇಯರ್ಸು ಚೇಂಜ್ ಆಗ್ತಾ ಇರ್ತೈತೆ. ಸ್ಟಾರ್ಟಿಂಗ್ ಬಂದಾಗ ನಾವು ದೇವರಲ್ಲಿ ಬಂದಾಗ ಎಷ್ಟು ಕೇಳ್ತಾ ಇದ್ವಿ ಕಾಸು? ನೀವು ಹೊಸದಾಗಿ ದೇವರ ರಕ್ಷಣೆ ಬಂದಮೇಲೆ ಏನು ಎಷ್ಟು ಕೇಳಿದ್ರಿ ಬ್ರದೆ? ಹಾಂ ನೋಡಿ, ಕರೆಕ್ಟ್ 20 ರೂಪಾಯಿ. ನನಗೆ ಸ್ಟಾರ್ಟಿಂಗ್ ಸೇವೆಗೆ ಬಂದಾಗಲೂ ನನಗೆ ಬರ್ತಾ ಇದ್ದಿದ್ದು ಆಫರಿಂಗೆ 20 ರೂಪಾಯಿ. ಒಂದು ಮನೆಗೆ ಹೋದರೆ ಅಲ್ಲಿ ಗ್ಯಾರಂಟಿ 20 ರುಪೀಸ್ ಕೊಡೋರು, 20 ರೂಪಾಯಿ. ಅದು ಬಂದರೆ ಮನೆಗೆ ರೇಷನ್. ಅಲ್ಲಿಂದನೇ ಸ್ಟಾರ್ಟ್ ಆಯಿತು ಪಿಕ್ಚರ್. ಒಂದು ಮನೆ ಹೌಸ್ ವಿಸ್ಟಿಂಗ್ ಹೋದರೆ 20 ರುಪೀಸ್. ಆ ಅಮ್ಮ ಯಾವಾಗಲೂ 20 ರೂಪಾಯಿ ಮನೆಗೆ ಹೋದಾಗ ಕೊಡೋರು. ಹೋಗೋಕ್ಕಿಂತ ಮುಂಚೆನೇ ನನಗೊಂದು ಹೋಪು, ಹೋದರೆ ಗ್ಯಾರಂಟಿ 20 ರೂಪಾಯಿ. ಹೇಗೆ ಆ 20 ರೂಪಾಯಲ್ಲಿ ಅಷ್ಟು ಪ್ಲ್ಯಾನ್ ಮಾಡ್ತಾ ಇದ್ದೆ ನಾನು. ಇವತ್ತು ಅದೇ 20 ರೂಪಾಯಿ ಇದೆಯಾ? ಹ್ಞೂ, 20 ರೂಪಾಯಿ ಬಿದ್ದಿದ್ರೆ ಎತ್ತಲ್ಲ ಇವಾಗ ನಾನು. ಐ ಸರ್ವ್ ಎ ಮೈಟಿ ಗಾಡ್. ಇದು ಬಂದಾಗಿರಲಿಲ್ಲ 20 ರೂಪಾಯಿ ದೊಡ್ಡದಾಗಿತ್ತು. ಇವತ್ತು ಆ 20ಆ? ಇವತ್ತು ಎಲ್ಲ ಲೆವೆಲ್ ಚೇಂಜ್ ಆಗಿರ್ಬೋದು, ಆದರೆ ಅವತ್ತು 20 ಅದೇ ದೊಡ್ಡದು. ಸೊ ಹೊಸದಾಗಿ ನೀವು ಬಂದಾಗ ದೇವರೇ 20 ರೂಪಾಯಿ ಸೇರ್. ಒಂದು ವೇಳೆ ನೀವು ಇವಾಗ ಕೋನ್ ಬನೇಗ ಕರೋರ್ಪತಿ ಕ್ವಶನ್ಸ್ ಇರುತ್ತೆ, ಕರೆಕ್ಟಿಗೆ ಹೇಳಿದರೆ ಏನು ಹೇಳ್ತಾರೆ? ಕಂಪ್ಯೂಟರ್ ಜಿ ಲಾಕ್ ಕರೋ. ಇವಾಗ ಅವ್ರು ಹೇಳಿದ್ದು 20 ರೂಪಾಯಿ ಕಂಪ್ಯೂಟರ್ ಜಿ ಲಾಕ್ ಅಂತೇಳಿ, ಇವತ್ತು 20 ರೂಪಾಯಿ ಇದ್ದಿದ್ರೆ ಏನು ಮಾಡ್ತಾಯಿದ್ರ? ದೇವರು ನಾವು ಮಾಡುವಂಥ ತಲೆಬಾಲ ತಲೆ ಬುರುಡೆ ಇಲ್ದಿರೋ ಪ್ರೇಯರ್ಗೆಲ್ಲ ಲಾಕ್ ಮಾಡಲ್ಲ. ಗಾಡ್ ಹ್ಯಾಸ್ ದ ಬೆಸ್ಟ್ ಪ್ಲ್ಯಾನ್ ಆನ್ ಯು. ಉದಾಹರಣೆ ನೋಡಿ, ಇವಾಗ ಹೇಳ್ತೀನಿ ನೋಡಿ. ಇವಾಗ ಪೇತ್ರನು ಫಸ್ಟು ಯೇಸು ಸ್ವಾಮಿ ನೋಡಿದ ತಕ್ಷಣ ಯೇಸು ಸ್ವಾಮಿ ಯಾರನ್ನ ಹೋಗಿ ಮುಟ್ಟಿದ್ರು ಹೀಲಾಗ್ಬಿಟ್ರು. ಇವಾಗ ಪೇತ್ರ ಅದನ್ನು ನೋಡ್ಬಿಟ್ಟು ಏನು ಹೇಳ್ತಾ ಇದ್ದ? ಏನು ಹೇಳಿರ್ಬೋದು? ದೇವ್ರೆ ನಾನು ಹೋಗಿ ಯಾರನ್ನಾದರೂ ಮುಟ್ಟಿದ್ರೆ ಅವರು ಹೀಲಾಗಬೇಕು, ನನಗೆ ಈ ಗಿಫ್ಟ್ ಕೊಟ್ಟು ದೇವ್ರೆ. ಓಕೆಪ್ಪ, ಇನ್ನೂ ಸ್ವಲ್ಪ ದಿವಸ ನೋಡ್ತಾನೆ. ಈಗ ಯೇಸು ಸ್ವಾಮಿ ಯಾರನ್ನು ಮುಟ್ತಾ ಇಲ್ಲ, ಯಾರೆಲ್ಲ ಬಂದು ಯೇಸು ಸ್ವಾಮಿನ ಮುಟ್ಟಿದ್ರೆ ಅವರೆಲ್ಲ ಗುಣ ಆದರು. ಸಡನ್ ಈ ಒಂದು ಪ್ಲ್ಯಾನ್ ಚೇಂಜ್ ಮಾಡ್ತೇನೆ, ದೇವ್ರೆ ನನಗೆ ಇದು ಬೇಡ, ಇವಾಗ ನನ್ನನ್ನು ಯಾರು ಮುಟ್ಟುತ್ತಾರೋ ಅವರೆಲ್ಲ ಚೆನ್ನಾಗಬೇಕು ದೇವ್ರು ಹೇಳ್ತಾರೆ. ಓಕೆಪ್ಪ, ಇನ್ನೂ ಸ್ವಲ್ಪ ದಿವಸ ನೋಡ್ತಾನೆ, ಇದು ಸರಿ ಇಲ್ವಲ್ಲ, ಯೇಸು ಸ್ವಾಮಿ ಬಟ್ಟೆ ಯಾರು ಮುಟ್ಟಿದ್ರೋ ಅವರೆಲ್ಲ ಚೆನ್ನಾಗಾಗ್ಬಿಟ್ರು. ಇವಾಗ ಪೇತ್ರನ ಪ್ರೇಯರ್ ಹೆಂಗಿರ್ತೈತೆ? ದೇವ್ರೇ ನನಗೆ ಅದು ಕ್ಯಾನ್ಸಲ್ ಮಾಡಿ, ನನಗೆ ಅದು ಬೇಡ. ಏನು ಮಾಡಿ, ನನ್ನ ಬಟ್ಟೆ ಯಾರೆಲ್ಲ ಮುಟ್ತಾರೋ ಅವರೆಲ್ಲ ಗುಣ ಆಗಬೇಕು. ಇವಾಗ ಪ್ರೇಯರ್ ಮೂರನೇ ಪ್ರೇಯರ್ ಚೇಂಜ್ ಆಗ್ತೈತೆ. ದೇವ್ರೇ ಹೇಳ್ತಾ ಗೊತ್ತಾ, ನೋಡಪ್ಪ ನೀನು ಮುಟ್ಟಿ ಅಲ್ಲ, ನಿನ್ನ ಜನ ಮುಟ್ಟಿ ಅಲ್ಲ, ನಿನ್ನ ಬಟ್ಟೆನ ಮುಟ್ಟಿ ಅಲ್ಲ, ನಿನ್ನ ನೆರಳನ್ನು ಮುಟ್ಟಿ ಜನ ಗುಣವಂತರ. ಅಂದರೆ ನೀನು ಪ್ರಾರ್ಥನೆ ಮಾಡೋದೆಲ್ಲ ಕಡಿಮೆ, ಆದರೆ ನಾನು ನಿನಗೆ ಇಟ್ಟಿರೋ ಪ್ಲ್ಯಾನ್ ದೊಡ್ಡದು. ಆಮೇಲೆ ಇವಾಗ ಎಕ್ಸಾಂಪಲ್ ನೋಡಿ, ಇವಾಗ ಮೋಶೆ ಅಂತ ಇಟ್ಕೊಳ್ಳಿ. ಮೋಶೆ ಲೈಫಲ್ಲಿ ಹೆಂಗಿತ್ತು? ದೇವ್ರೇನು ಹೇಳಿದ್ರು? ನೀನೇಪ್ಪ ನೆಕ್ಸ್ಟು ಇಸ್ರಾಯೇಲ್ ಜನರನ್ನು ಐಗಿಪ್ತ ದೇಶದಿಂದ ಹೊರಗಡೆ ತೊಗೊಂಬರೋದು. ಇವನಿಗೆ ಏನಾಗೋಯ್ತು? ಫುಲ್ ಖುಷಿ, ವಾವ್ ನಾನೇ ದ ಬೆಸ್ಟ್ ನೆಕ್ಸ್ಟ್ ಲೀಡರ್ ಅಂತ. ಇವಾಗ ಇವನು ಏನು ಮಾಡ್ತಾನೆ ಗೊತ್ತಾ? ನಾನೇ ಲೀಡರ್, ಇವಾಗ ಹೆಂಗೆ ಜನರನ್ನೆಲ್ಲ ನನ್ನ ಕಡೆ ತಿರುಗಿಸೋದು? ಓಕೆ, ಅಲ್ಲಿ ಒಬ್ಬ ಐಗುಪ್ತನು ಇಸ್ರಾಯೇಲನ್ನು ಏನು ಮಾಡ್ತಾ ಇದ್ದಾನೆ? ಕಷ್ಟ ಕೊಡ್ತಾ ಇದ್ದಾನೆ. ಇವನು ಏನು ಮಾಡ್ದೆ ಗೊತ್ತಾ? ಕರೆದುಬಿಟ್ಟು ಬೈಲಿ, ಏನು ಮಾಡ್ತಾ ಇದ್ದೆ ರೌಡಿ ನಾ, ನೀನು ನಾನು ಯಾರು ಗೊತ್ತಾ? ಗಾಡ್ ಹ್ಯಾಸ್ ಕಾಲ್ಡ್ ಮೀ ಅಂದ್ಬಿಟ್ಟು ಅವನು ಹೊಡೆದು ಆ ಕಡೆ ಈ ಕಡೆ ನೋಡ್ತಾನೆ, ಅಲ್ಲೇ ಊತಾಕ್ಬಿಡ್ತಾನೆ. ಅದನ್ನು ಯಾರೋ ಒಬ್ಬ ನೋಡ್ಬಿಟ್ಟು ಇವನು ಕೊಲೆಗಾರ, ಇವನು ಕೊಲೆ ಮಾಡಿಬಿಟ್ಟು ಅಂತ ಎಲ್ಲರಿಗೂ ಹೇಳಿ ಇವನು ಅವಾಗ ಮೋಶೆ ಊರು ಬಿಟ್ಟು ಹೋಗಿದ್ದೆ. ಆದರೆ ಇವನೇನು ಯೋಚನೆ ಮಾಡಿದೆ? ಮೋಶೆ ಒಂದು ವೇಳೆ ನಾನು ಇವನು ಹೊಡೆದು ಸಾಯಿಸಾಕಿದ್ರೆ ಎಲ್ಲ ಇಸ್ರಾಯೇಲ್ ಜನರು ಇವಾಗ ನನ್ನ ಏನು ಮಾಡಿಬಿಡ್ತಾರೆ?
ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಇವನೇ ಅಂತ ಯೋಚನೆ ಮಾಡ್ತಾರೆ. ಸೇವೆಗೆ ಬಂದ ಮೇಲೆ ಇದಾಗ್ಬಿಡ್ತೈತೆ, ಅದಾಗ್ಬಿಡ್ತೈತೆ, ಈಲಿಂಗ್ ಮಿನಿಸ್ಟ್ರಿ, ನಾನು ಇವಾಂಜಲಿಸ್ಟು, ನಾನು ಆ ಲಿಸ್ಟು, ಈ ಲಿಸ್ಟು, ಲೋ ಲಿಸ್ಟು, ಐ ಲಿಸ್ಟು ಅಂತ ಬಂದು ಲಾಸ್ಟಿಗೆ ಏನಪ್ಪ ಇದು ಸೇವೆಗೆ ಯಾಕೆ ಕರ್ಕೊಂಬಂದೆ ಅನ್ನೋ ಥರ ಇತ್ತು ನನಗೆ. ಏನೇನೋ ಎಕ್ಸ್ಪೆಕ್ಟೇಷನ್, ನಾನು ಬಂದು ನಿಂತರೆ ಜನ ಬಿದ್ದುಬಿಡ್ತಾರೆ, ಫೈರ್ ಅಂದರೆ ಎಲ್ಲ ಬಿದ್ದುಬಿಡ್ತಾರೆ. ಹಾಡು ಆಡ್ತಾನೆ ಎಲ್ಲ ಅಭಿಷೇಕದಲ್ಲಿ ತುಂಬಬೇಕು ಅಲ್ವಾ ಅಲ್ಲವನ್. ಏನು ಪ್ರೇಯರ್ ಮಾಡಿದೆ ನೀನು? ನಾನು ಬಂದಂಗೆ ನಿಂತು ಹಾಡು ಆಡೋಕ್ಕೆ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಎಲ್ಲ ಅಭಿಷೇಕದಲ್ಲಿ ತುಂಬಬೇಕು, ಕರೆಕ್ಟಾ? ಇಲ್ಲಿ ಬಂದು ನಿಂತಾಗ ಯಾರು ತುಂಬಿಲ್ಲ, ಆದರೆ ಹೆಂಗಿರ್ತೈತೆ ಅಂತ ಹಿಂಗೆಲ್ಲ ಕುಂತ್ಕೊಂಡು ಹೆಂಗಿರ್ತೈತೆ. ನಾವು ಫೈರಾಗಿ ಬರ್ತೀವಿ, ಇಲ್ಲಿ ಎಲ್ಲರ ಹಿಂಗೆ ಕುಂತಿರೋ ನೋಡ್ರೆ ವೈರ್ ಆಗಿಬಿಡ್ತಿದೆ. ಏನಪ್ಪ ಏನೇನೋ ಎಕ್ಸ್ಪೆಕ್ಟ್. ಸೊ ಮೋಷನ್ ಇದೇ ಥರನೇ ಒಂದು ದೊಡ್ಡ ಎಕ್ಸ್ಪೆಕ್ಟೇಷನು, ಫಾ ನೆಕ್ಸ್ಟ್ ಐ ಆಮ್ ದ ನೆಕ್ಸ್ಟ್ ಲೀಡರ್, ಐ ಆಮ್ ಎ ನೆಕ್ಸ್ಟ್ ಪಾಸ್ಟರ್ ಅಂತ ಬಂದ. ನೋಡಿದ್ರೆ ಅಲ್ಲೆಲ್ಲ ಉಲ್ಟಪಲ್ಟಾಗುತ್ತೆ, ಆ ಊರು ಬಿಟ್ಟು ಓಡೋಗೋ ಥರ ಪರಿಸ್ಥಿತಿ ಬಂದ್ಬಿಡ್ತು. ಅಟ್ ದ ಏಜ್ ಆಫ್ 40, 40 ವಯಸ್ಸಲ್ಲಿ ಓಡಿದವನು. ದೇವ್ರು ಹೇಳಿದ್ರು ನೆಕ್ಸ್ಟ್ ಲೀಡರ್ ನೀನೇ ಅಂತ. ಇವಾಗ ಏನು ನಡೀತಾ ಐತೆ ಅಲ್ಲಿ? ಇವಾಗ ಮೋಶೆ ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ? ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಆಹ್ವಾನಿಸುತ್ತೇನೆ. ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಮೋಶೆ. ಏನು ಮಾಡ್ತಾ ಇದ್ದ? ಹೆಂಗೆ ಪ್ರಾಫೆಸಿ ಎಲ್ಲ ಏನಾಗೋಯ್ತು? ಬಾ 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 ಬಾ. ಇವನಿಗೆ ದೇವ್ರು ಹೇಳಿದ್ದೇ ಮರ್ತೋಯ್ತು. You will be the next leader. Ba, ba. Tra, tra, tra. ಎಷ್ಟು ವರ್ಷ? ಎಷ್ಟು ವರ್ಷ? ಅನದರ್ 40 ಇಯರ್ಸ್. ಇನ್ನೂ 40 ವರ್ಷ ಕುರಿಗಳ ಹಿಂದೆ ಹೋಗ್ತಾ ಇದ್ದ. ನಾನೇನು ಹೇಳ್ತೀನಿ ಅಂದರೆ, ಮೋಶೆ ದೇವ್ರು ಹೇಳಿದ್ದು ಮರ್ತುಬಿಟ್ಟ, ಆದರೆ ಮೋಶೆಗೆ ದೇವ್ರು ಹೇಳಿದ್ದು ಮರ್ತಿಲ್ಲ. ನಾನೇನು ಹೇಳ್ತೀನಿ ಅಂದರೆ, ನಿನ್ನ ನಂಬಿಕೆ ಒಂದು ವೇಳೆ ಇಷ್ಟೇ ಇಷ್ಟಿರ್ಬೋದು, ಅಥವಾ ನಿನಗೆ ನಂಬಿಕೆನೇ ಇಲ್ಲದೇ ಇರ್ಬೋದು, ಆದರೆ ನಂಬಿಗಸ್ತನಾದ ದೇವರು, ದ ಗಾಡ್ ಹೂ ಪ್ರಾಮಿಸ್ಡ್ ಯು, ಯಾರು ನಿನಗೆ ವಾಗ್ದಾನ ಮಾಡಿದ್ರೋ ನೀನು ಹಿಂಗೆ ಇರ್ತೀಯ, ನೀನು ಹಿಂಗೆ ಇರ್ತೀಯ, ನೀನು ಹಿಂಗೆ ಮಾಡ್ತೀನಿ, ನಾನು ನಿನ್ನ ಹಿಂಗೆ ಇಡ್ತೀನಿ ಅಂತ ಏನು ವಾಗ್ದಾನ ಮಾಡಿದ್ರೋ ಅದನ್ನು ನೆರವೇರಿಸ್ತಾರೆ. ದೋ ಯು ಡೋಂಟ್ ಹ್ಯಾವ್ ಯುವರ್ ಫೇತ್, ಇದು ಎಕ್ಸ್ಟ್ರೀಮ್ ಗ್ರೇಸ್. ಅವಾಗ ಒಂದು ಕಾಲ ಇತ್ತು, ಏನು ಹೇಳಿದೆ, ನಿನ್ನ ನಂಬಿಕೆ ಹೇಗೋ ದೇವ್ರು ಹಂಗೆ ಮಾಡ್ತಾರೆ. ಇವತ್ತು ನಾನೇನು ಹೇಳ್ತೀನಿ, ನಿನ್ನ ನಂಬಿಕೆಗಿಂತ ದೇವ್ರು ದೊಡ್ಡವ್ರು, ಹೋಗು ಕಮಾನ್. ನಿನಗೆ ಒಂದು ವೇಳೆ ನಂಬಿಕೆ ಇಷ್ಟೇ ಇರ್ಬೋದು, ವಾಗ್ದಾನ ಮಾಡಿದಾತನು ನಂಬಲು ಯೋಗ್ಯನು, ಕಡೆಯವರೆಗೂ ನಮ್ಮನ್ನೆಲ್ಲ ಕಾಯುವಾತನು ಯೇಸು. ನಿನ್ನ ವಾಕ್ಯ ನಮಗೆ ಜೀವ ವಾಗ್ದಾನವು. ವಾಗ್ದಾನ ಮಾಡಿದಾತನು, ಎಲ್ಲರೂ ಹೇಳಿ, ವಾಗ್ದಾನ ಮಾಡಿದಾತನು. ನಾನೇನು ಹೇಳ್ತೀನಿ, ನಿಮ್ಮ ಫೇತ್ಗಿಂತ ಆತನ ಫೇತ್ಫುಲ್ನೆಸ್ ದೊಡ್ಡದು, ನಿಮ್ಮ ನಂಬಿಕೆಗಿಂತ ಆತನು ನಂಬಿಗಸ್ತನು ಅನ್ನೋದು ದೊಡ್ಡದು. ಯಾವ್ದು ದೊಡ್ಡದು? ನಿಮಗೆ ನಂಬಿಕೆನೇ ಇಲ್ಲ ಅಂದರೂ ಪರವಾಗಿಲ್ಲ ರೀ, ದೇವ್ರು ಅದ್ಭುತ ಮಾಡ್ತಾರೆ. ಅಬ್ಬ ಬಂದು ಕೇಳ್ತಾನೆ, ದೇವ್ರೆ ನನ್ನ ನಂಬಿಕೆ ಕಡಿಮೆ ಆಗಿದೆ, ಏನು ಮಾಡಿ? ನಿನ್ನ ಬಾಪ ನಾನು ನೋಡ್ಕೊಳ್ತೀನಿ. ಹಂಗಾರೆ ಪಾಸ್ ನಂಬಿಕೆನೇ ಬೇಡವಾ? ನಾವೊಂದು ಹೇಳಲ್ಲ, ನಂಬಿಕೆ ಇಲ್ಲದೇ ಇರೋ ಮನುಷ್ಯ ಒಬ್ಬನೂ ಇಲ್ಲ. ನೋಡಿ, ದೇವರು ಅದ್ಭುತ ಮಾಡಿದ, ದೇವರು ಆಶೀರ್ವದಿಸ್ತಾರೆ ಅನ್ನೋ ನಂಬಿಕೆ ಎಷ್ಟು ಜನಕ್ಕಿದೆ? ದೇವರು ಅದ್ಭುತ ಮಾಡ್ತಾರೆ ಅಂತ ನಂಬಿಕೆ ಐತೆ. ನನ್ನ ಲೈಫಲ್ಲಿ ಅದ್ಭುತ ನಡೆಯೋದೇ ಇಲ್ಲ ಅಂತ ಹೇಳೋರು ಎಷ್ಟು ಜನ? ಕೈ ಎತ್ತುತ್ತಾ ಇಲ್ಲ ಅಷ್ಟೇ. ಆದರೆ ನನಗೆ ನಡೆಯಲ್ಲ ಅನ್ನೋದು ಇದೆಯಲ್ಲ, ಅದೇ ಒಂದು ನಂಬಿಕೆನೇ. ಬಿ ಪಿ ಶುಗರ್ಗೆ ಪ್ರೇಯರ್ ಮಾಡ್ತಾನೇ ಇದ್ದೀರಾ? ಎಷ್ಟೇ ಪ್ರೇಯರ್ ಮಾಡಿದ್ರೆ ಈ ಬಿ ಪಿ ಶುಗರ್ ಹೋಗೋದೇ ಇಲ್ಲ ಅನ್ನೋದು ನಂಬಿಕೆನೇ ಇಲ್ವಾ? ಎಷ್ಟೇ ಮಾತ್ರೆ ತೊಗೊಂಡ್ರು ಬಿ ಪಿ ಶುಗರ್ ಹೋಗಲ್ಲ ಅನ್ನೋದಕ್ಕೆ ಎಷ್ಟು ಜನ ಗ್ಯಾರಂಟಿ? ಅದನ್ನು ನಂಬಿಕೆನೇ. ನಾನೇನು ಹೇಳ್ತೀನಿ, ನಂಬಿಕೆ ಐತೆ, ಅದು ನೆಗೆಟಿವಾಗಿ ಐತೆ. ಆ ನೆಗೆಟಿವ್ನ ನೀನು ಪಾಸಿಟಿವಾಗಿ ಮಾಡಬೇಕಷ್ಟೇ. ಸೊ ನನಗೆ ನಂಬಿಕೆ ಇಲ್ಲ ಅಂತ ಒಬ್ಬನೂ ಇಲ್ಲ. ನೋಡಿ, ದೇವ್ರು ನನ್ನ ಆಶ್ವಾಸದೇ ಇಲ್ಲ ಅನ್ನೋದು ಒಂದು ನಂಬಿಕೆನೇ. ಇವತ್ತು ಒಂದು ಅದ್ಭುತ ನಡೆಯುತ್ತೆ ಅಂತ ನಾನು ಹೇಳ್ತೀನಿ, ನನ್ನ ನಂಬಿಕೆ. ನಿಮ್ಮ ಮನಸ್ಸಲ್ಲಿ ಏನು ಹೇಳುತ್ತೆ? ಈ ಥರ ಎಷ್ಟು ದಿನಗಳು ಹೋಯಿತು,
ಹಿಂಗೆ ಪಾಸ್ಟ್ ಹೇಳಿ ಹೇಳಿ ಎಷ್ಟೋ ದಿನಗಳು ಆಯ್ತು, ಇವತ್ತು ನಡೆಯಲ್ಲ ಅನ್ನೋದು ನಿನ್ನ ಮೈಂಡಲ್ಲಿ ಇದೆಯಲ್ಲ, ಅದೂ ನಂಬಿಕೆನೇ. ನಾನೇನು ಹೇಳ್ತೀನಿದೆ, ಪಾಸಿಟಿವ್ ಆಗಿರಲಿ ನೆಗೆಟಿವ್ ಆಗಲಿ, ಯು ಹ್ಯಾವ್ ಫೇತ್. ಆಗಲ್ಲ ಅನ್ನೋದು ಫೇತೆ, ಆಗುತ್ತೆ ಅನ್ನೋದು ಫೇತೆ. ಸೊ ಎಲ್ಲ ಆಗಲ್ಲ ಅನ್ನೋ ಅನ್ಬಿಲೀಫ್ ಇವತ್ತು ಫೇತ್ ಆಗಿ ಕನ್ವರ್ಟ್ ಆಗಲಿ. ಆಮೇನ್. ಸೊ 40 ವರ್ಷ ಮೋಶೆ ಏನು ಯೋಚನೆ ಮಾಡಿರ್ಬೋದು, ನನ್ನ ಲೈಫೇ ಡ್ರ ಹೆಂಗೆ, ಮೋಶೆ ಏನು ಯೋಚನೆ ಮಾಡಿರ್ಬೋದು, ಯಾಕೆ 40 ಇಯರ್ಸ್ ಅಲ್ಲಿ ನಾನು ಹೋಗಿದ್ದು, ಮೇ ಬಿ 41 ಅದ್ಭುತ ನಡಿಬೋದು, ಮೇ ಬಿ 42, ಮೇ ಬಿ 45, ಮೇ ಬಿ 50, ಮೇ ಬಿ 60, ಮೇ ಬಿ 65, ಮೇ ಬಿ 70, ಮೇ ಬಿ 75. ಇವಾಗ ಎಷ್ಟಾಯಿತು ಮೋಶೆಗೆ ವಯಸ್ಸು? 80 ಆಯಿತು. 40 ಓಡೋದು ಅವನು, 80 ಆಗ್ತೈತೆ, ಇನ್ನೂ ಯಾವ ಸುದ್ದಿ ಸುಳಿವು ಇಲ್ಲ. ಹೆಂಗಿರ್ತೈತೆ? ಸೆಟ್ಲ್ ಆಗ್ಬಿಟ್ಟ. ಏನೋ ನನ್ನ ಲೈಫೇ ಡ್ರ, ನನ್ನ ಲೈಫೇ ಹೇಳಿ, ನನ್ನ ಲೈಫೇ ಅದಕ್ಕೇನೆ ಪಾಸ್ಟ್ ನೋಡ್ರೆ ಗುರ್ರ. ಯಾಕೋದಾ ಇವ್ರು ಹೇಳೋದೇನು, ಇವ್ರು ಏನು ಹೇಳ್ತಾರೋ ನಡೀತಲ್ಲ. ಯಾಕೋದಾ ಲೈಫೇ ಡ್ರ ಅಂತೈತೆ. ಈಗ ನಾನು ಏನು ಪ್ರಸಂಗ ಮಾಡ್ರು ನಿಮ್ ಗುರ್ರ ಅಂತೈತೆ. ಯಾಕೋದಾ ಯು ಆರ್ ಸೆಟ್ಲ್ಡ್, ಇಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಯಾವುದು ನಡೆಯಲ್ಲ ಅನ್ನೋದಕ್ಕೆ ನೀವು ಕನ್ಕ್ಲೂಷನ್ ಬಂದ್ಬಿಟ್ರಿ. ನಾನೇನು ಹೇಳ್ತೀನಿ ಅಂದರೆ, ಮೋಶೆ ನಂಬಿಕೆಯನ್ನು ಮರ್ತುಬಿಟ್ಟ, ಪ್ರಾಫಸಿ ಮರ್ತುಬಿಟ್ಟ, ಹಿ ಫರ್ಗಾಟ್ ಎವ್ರಿಥಿಂಗ್. ನಾವು ಈಸ್ 80, ಹಿ ಥಾಟ್ ಇಟ್ಸ್ ಫಿನಿಶ್ಡ್. ಏನೋ ದೇವ್ರ ಅವಸರ ಪಟ್ಟು ಹೇಳಿರ್ಬೋದು, ಅಥವಾ ಬೇರೆ ಯಾರಾದರೂ ನನಗೆ ಬರ್ಲಕ್ಕೆ ಸಿಕ್ಕಿರ್ಬೋದು, ನನಗಿಂತ ಚೆನ್ನಾಗಿರೋರು ಮಾತಾಡೋರು ಯಾರೋ ಬೇರೆಯವ್ರು ಸಿಕ್ಕಿರ್ಬೋದು. ನೋ 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 ನೋ, ನೀನು ಹುಟ್ಟೋದಕ್ಕಿಂತ ಮುಂಚೆ ನೀನೇ ಇದು ಅಂತ ದೇವ್ರು ನಿನ್ನನ್ನು ತಾಯಿನ ಗರ್ಭದಲ್ಲೇ ಆರಿಸ್ಕೊಂಡ್ಬಿಟ್ರು. ಯು ಆರ್ ದಿಸ್ ಪರ್ಸನ್ ಓನ್ಲಿ. ಸೊ ಯಾವುದು ಯಾವುದು ಬದಲಾವಣೆ ಆಗೋದಿಲ್ಲ. ದ ಗಾಡ್ ಹೂ ಕಾಲ್ಡ್ ಯು, ದೇವ್ರ ಕರೆದಾತನು ನಂಬಿಕೆ ಸರ್. ನಿನ್ನ ನಾಶ ವಸ್ತಿನಿ ದೇವ್ರು ಹೇಳ್ಬಿಟ್ರ, ಇವತ್ತು ಯಾವುದೇ ಪರಿಸ್ಥಿತಿ ಇದ್ರು ಎಲ್ಲ ನಿನ್ನ ಕಡೆ ಟರ್ನ್ ಔಟ್ ಆಗುತ್ತೆ ಅನ್ನೋದ್ರಲ್ಲಿ ಯಾವ ವಿಧವಾದ ಸಂದೇಹನೂ ಇಲ್ಲ. ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿಕಮ್ ನ್ಯೂ. ಎಲ್ಲ ಪರಿಸ್ಥಿತಿಗಳು ಬದಲಾವಣೆ ಆಗೇ ಆಗುತ್ತೆ, ಬಿಕಾಸ್ ವಿ ಸರ್ವ್ ಎ ಗ್ರೇಟ್ ಗಾಡ್. ಪ್ರೈಸ್ ದಿ ಲಾರ್ಡ್. ಯಾವ ಹೋಪು ಇಲ್ಲ. 80 ಏನು ಮಾಡೋಕ್ಕಾಗುತ್ತೆ? ಕೆಲವರು ಯೋಚನೆ ಮಾಡ್ತಾರೆ, ಪಾಸ್ಟರ್ ಇವಾಗ ವಯಸ್ಸಾಯ್ತು ಬಿಡಿ, ಏನು ಮಾಡೋಕ್ಕಾಗುತ್ತೆ? ವಯಸ್ಸಾದರೆ ಏನು ಮಾಡೋಕ್ಕಾಗಲ್ವಾ? ಈ ದೇಶನೇ ಒಬ್ಬರು ವಯಸ್ಸಾಗಿರೋರೇ ಆಳ್ತಾ ಇರೋದು ಇವಾಗಲೂ. ಇಂಡಿಯಾನ ರೂಲ್ ಮಾಡ್ತಾ ಇರೋದೇ ವಯಸ್ಸಾಗಿರೋರೆ. ಯಾ ಏನು ಬೇಡರಿ, ಇವತ್ತಿನ ಸೂಪರ್ ಸ್ಟಾರ್ ಯಾರು? ಅಟ್ ದ ಏಜ್ ಆಫ್ 74-75 ಸ್ಟಿಲ್ ಈ ಸೂಪರ್ ಸ್ಟಾರ್. ಸೊ ಈ ಲೋಕದಲ್ಲಿ ಸೈತಾನನೇ ಒಂದು 74 ವಯಸ್ಸನ್ನು ಸೂಪರ್ ಸ್ಟಾರ್ ಆಗಿ ಇಡಬೇಕು ಅಂದರೆ ದೇವರು ನಿನ್ನನ್ನು ಎಷ್ಟು ಸೂಪರ್ ಸ್ಟಾರ್ ಆಗಿ ಇಡೋದಕ್ಕೆ ಸಾಧ್ಯ? ನಾನೇನು ಹೇಳ್ತೀನಿ ಅಂದರೆ, ಯಾವ ವಯಸ್ಸು ಇಲ್ಲ ನೋಡಿ. ಈವಾಗಲೂ ಕಾಂಪಿಟೇಷನಲ್ಲಿ ಯಾರೂ ಇಲ್ಲ ಸೂಪರ್ ಸ್ಟಾರ್ ಅಂದರೆ ಅವನೇ ಸೂಪರ್ ಸ್ಟಾರ್. ನಾನೇನು ಹೇಳ್ತೀನಿ, ಏಜ್ ಇಸ್ 74. ಇವತ್ತಿನ ಯಂಗ್ಸ್ಟರ್ಸ್ 20 ಕಾಂಪಿಟೇಷನ್ ಮಾಡೋಕ್ಕಾಗ್ತಾಯಿಲ್ಲ. ವೈ ಯು ವರಿ ಅಬೌಟ್ ಯುವರ್ ಏಜ್? ಡೋಂಟ್ ವರಿ ಅಬೌಟ್ ಯುವರ್ ಏಜ್. ಸಡನ್ನಿಗೆ ನೆಕ್ಸ್ಟ್ ಕರೋರ್ಪತಿ ಲಿಸ್ಟಲ್ಲಿ ನೀನೇ. ನಿನಗಾಗಿ ಎಲ್ಲವನ್ನ ಬದಲಾಯಿಸ್ತಾರೆ, ಪರಿಸ್ಥಿತಿಗಳು ಚೇಂಜ್ ಆಗ್ಬೋದು. ನೋಡಿ ಒಂದು ಉದಾಹರಣೆ ನೋಡಿ, ಹಳೇ ಎಕ್ಸಾಂಪಲ್ ಒಂದು ಕೊಡ್ತೀನಿ. ಇವಾಗ ಒಂದು ಹುಡುಗ ಒಂದು ಹುಡುಗಿಗೆ ಒಂದು ಲೆಟ್ರ್ ಕಳಿಸ್ಬೇಕು ಅಂದರೆ ನೀವು ಅದೆಲ್ಲ ಮಾಡಿರಲ್ಲ, ಹೇಳ್ತೀನಿ ಒಂದು ಎಕ್ಸಾಂಪಲ್. ಓಕೆನಾ? ಆ ಕಾಲದಲ್ಲೆಲ್ಲ ನಿಮ್ಮ ಕಾಲದಲ್ಲಿ ಲೆಟ್ರ್ ಇತ್ತಲ್ಲ ಬ್ರದರ್, ಈಗೆಲ್ಲ ಏನಿಲ್ಲ ಬಿಡಿ, ಕುಂತಿದ್ದ ಜಾಗದಲ್ಲೇ SMS ತಟ್ಬಿಟ್ರೆ ಹೊರಟೋಗುತ್ತೆ, ವಾಟ್ಸಪ್ ಚೆಕ್ ಅಂತ ಐ ಲವ್ ಯು ಅಂತ ಹಾಕ್ಬಿಡ್ತಾರೆ, ಹೋಗ್ಬಿಡ್ತಾರೆ. ಅವಾಗೆಲ್ಲ ಹೆಂಗ್ ಗೊತ್ತಾ, ಇಲ್ಲಿಂದ ಅಲ್ಲಿ ತಲುಪ್ಸೋದಕ್ಕೆ ಒಂದು ದೊಡ್ಡ ಕೆಲಸ. ಹಳೆ ಕಾಲದಲ್ಲಿ 90s 80s 90s ಅಲ್ಲಿರೋರಿಗೆ ಗೊತ್ತಿದ್ದು. ಇವಾಗ ಆ ಕಾಲದಲ್ಲಿ ಹುಡುಗರು ಈ ಥರ ಮಾಡ್ತಾಯಿದ್ರು. ಓಕೆನಾ? ಇಲ್ಲಿಂದ ಅಲ್ಲಿ ಲೆಟ್ರ್ ಕಳಿಸು. ಆ ಲೆಟ್ರ್ ಕೊಡೋದಕ್ಕೆ ಜೊತೇಲಿ ಅವ್ರ ಅಪ್ಪ ಇರಬಾರ್ದು, ಯಾವಾಗ ಸಪ್ರೇಟ್ ಹೋಗ್ತಾರೆ ನೋಡಬೇಕು. ಅದಕ್ಕೆ ಒಬ್ಬರನ್ನ ಅಲ್ಲಿ ಇಡ್ತಾ ಇದ್ದ, ಅವನು ಬಂದ್ಬಿಟ್ಟು ಯಾವಾಗ ಎಷ್ಟು ಗಂಟೆಗಳು ಹೋಗ್ತಾಳೆ ಬರ್ತಾಳೆ ಅಂತ ನೋಡ್ಕೊಬೇಕು. ಜೊತೇಲಿ ಅವ್ರ ಅಪ್ಪ ಯಾವಾಗ ಬರ್ತಾರೆ, ಯಾವಾಗ ಡ್ರಾಪ್ ಮಾಡ್ತಾರೆ, ಪಿಕಪ್ ಮಾಡ್ತಾರೆ ನೋಡ್ಕೊಬೇಕು. ಯಾಕೆ ಗೊತ್ತಾ, ಈ ಲೆಟ್ರನ್ನ ಹೆಂಗಾದ್ರೂ ಮಾಡಿ
ತಲುಪಿಸ್ಬೇಕು. ಅದಕ್ಕೆ ಅವ್ರ ಅಕ್ಕ ಇದ್ರೆ ತಮ್ಮನ್ನ ಇಟ್ಕೊಂಡು ಫ್ರೆಂಡ್ ಮಾಡ್ಕೊಂಡಿರ್ತಾರೆ. ಅವನಿಗೇನಾದರೂ ಕ್ಯಾಡ್ಬೆರೀಸು ಅದು ಇದು ಚಾಕ್ಲೇಟ್ ಕೊಟ್ಟು. ಇವತ್ತು ನಾನು ಮಾತನಾಡ್ತಾ ಇರೋದು ಅನೇಕರ ಫ್ಲ್ಯಾಶ್ ಬ್ಯಾಕ್ ಹಿಂದೆ ಹೋಗ್ತೈತೆ ಅನ್ನೋದು, ಅನೇಕರಿಗೆ ಫ್ಲ್ಯಾಶ್ ಬ್ಯಾಕ್ ಹೋಗ್ತೈತೆ ಅನ್ನೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ಓಕೆಲ್ಲ. ಇವಾಗ ಅವ್ರ ತಮ್ಮನ್ನ ಫಸ್ಟ್ ನೋಡಿ, ಅಕ್ಕನ ಕರೆಕ್ಟ್ ಮಾಡೋಕ್ಕಿಂತ ಮುಂಚೆ ತಮ್ಮನ ಕರೆಕ್ಟ್ ಮಾಡಬೇಕು. ಅವನ್ನ ಕರೆದು ಅವ್ರಿಗೆ ಚಾಕ್ಲೇಟ್ ಎಲ್ಲ ಕೊಡು, ಅವನ ಹತ್ರ ಫ್ರೆಂಡ್ ಮಾಡ್ಕೊಳ್ತಾರೆ ಇದ್ರೆ. ಆಮೇಲೆ ಅಕ್ಕ ಏನು ಮಾಡ್ತೈತೆ ಮನೆಯಲ್ಲಿ, ಅಕ್ಕ ಮೆಲ್ಗೈತೆ, ಸರಿ ನಾನು ಇದೊಂದು ಕವರ್ ಕೊಡ್ತೀನಿ, ಎತ್ಕೊಂಡು ಹೋಗ್ಕೊಡ್ತೀನಿ. ಓ ಸರಿ, ಫಸ್ಟ್ ಈ ಚಾಕ್ಲೇಟ್ ತಿನ್ನು, ಓಕೆ, ಇದನ್ನು ತಿನ್ನು, ಇದನ್ನೆಲ್ಲ ಕರೆಕ್ಟ್ ಮಾಡಿ ಅವ್ನು ಹೋಗಿ ಅವ್ರ ಅಪ್ಪ ಇಲ್ದಿರೋ ಟೈಮಲ್ಲಿ ನೋಡಬೇಕು, ಅಮ್ಮ ಇಲ್ದಿರೋ ಟೈಮ್ ನೋಡಬೇಕು, ಯಾವಾಗ ಬರ್ತಾಳೆ ನೋಡಬೇಕು. ಆದರೆ ಈ ಲೆಟ್ರನ್ನ ಹೆಂಗಾದರೂ ಮಾಡಿ ಏನು ಮಾಡಿಬಿಡ್ಬೇಕು, ತಲುಪಿಸ್ಬಿಡ್ಬೇಕು. ಈಗೇನಿಲ್ಲ ಇನ್ಸ್ಟಾಗ್ರಾಮ್, ಈಗೆಲ್ಲ ಇನ್ಸ್ಟಾಗ್ರಾಮ್ ವಾಟ್ಸಪ್, ಇಮಿಡಿಯೇಟ್ಲಿ ನಂಬರ್ ಸಿಕ್ಕರೆ ಸಾಕು ಇವ್ರ ಚರಿತ್ರೆಯೇ ಎತ್ತಿಬಿಡ್ತಾರೆ. ಒಂದು ಹುಡುಗನ ಕೈಯಲ್ಲಿ ಹುಡುಗಿ ಕೈಯಲ್ಲಿ ನಂಬರ್ ಸಿಕ್ಬಿಟ್ರೆ ಸಾಕು, ಇನ್ಸ್ಟಾಗ್ರಾಮ್ಗೆ ಹೋಗಿ, ಫೇಸ್ಬುಕ್ಗೆ ಹೋಗಿ, ಅವ್ರ ಅಕೌಂಟ್ಗೆ ಹೋಗಿ, ಒಳಗಡೆ ಹೋಗಿ, ಮನೆ ಒಳಗೆ ಹೋಗೋದು ಬೇಡ, ಇನ್ಸ್ಟಾಗ್ರಾಮ್ ಒಳಗಡೆ ಹೋದ್ರೇ ಸಾಕು ಮನೆ ಒಳಗೆ ಹೋದಂಗೆ ಫುಲ್ ಡೀಟೇಲ್ಸ್ ಕಲೆಕ್ಟ್ ಮಾಡಿಬಿಡ್ತಾರೆ. ಎಲ್ಲಿ ಎಲ್ಲಿ ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲೆಲ್ಲಿ ಪೋಸ್ಟ್ ಆಗ್ತಾ ಇದೆ, ಯಾವ ಊರಿಗೆ ಆವಾಗ ಹೋಗ್ತಾರೆ, ಎಲ್ಲಿ ಕೆಲಸ ಮಾಡ್ತಾರೆ, ಎಷ್ಟು ಓದಿದೆ, ಯಾವ ಸ್ಕೂಲು, ಎಲ್ಲ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಗೊತ್ತಾಗ್ಬಿಡ್ತದೆ. ಆವಾಗೆಲ್ಲ ಒಬ್ರು ಹಿಂದೆ ಹೋಗಿ ಲೆಟ್ರನ್ನ ತಲುಪಿಸೋದು ಅಷ್ಟು ಕಷ್ಟ. ಆದರೆ ಫೈನಲಿ ಆ ಲೋ ಕೊಟ್ಬಿಟ್ರೆ ಅಪ್ಪ ಅಂತ ಇರೋದು. ನಾನೇನು ಹೇಳ್ತೀನಿದ್ರೆ, ಅಪ್ಪ ಇದ್ರು, ಫ್ರೆಂಡ್ ಇದ್ರು, ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ ಅಂತ ಈ ಲೆಟ್ರ್ ಹೆಂಗೆ ಹೋಗಿ ತಪ್ಪಿಸುತ್ತೋ ಅದೇ ರೀತಿಯೇ ದೇವರು ನನ್ನ ನಿಮ್ಮನ್ನು ಕರೆದವರು. ಎಷ್ಟೇ ಹೋರಾಟ ಬಂದರೂ, ಕಷ್ಟ ಬಂದರೂ, ಇಲ್ಲಿ ಸಿಚುವೇಶನ್ ಚೇಂಜ್ ಆದರೆ, ಅಲ್ಲಿ ಸಿಚುವೇಶನ್ ಚೇಂಜ್ ಆದರೆ, ಒಂದು ದಿವಸ ಅಲ್ಲಿ ಹೋಗಿ ಲೆಟ್ರ್ ತಪ್ಪದಂಗೆ ನಮ್ಮ ಕಾಲಿಂಗ್, ದೇವರು ನನ್ನನ್ನು ಯಾತಕ್ಕಾಗಿ ಕರೆದ್ರು ಅದನ್ನು ನೆರವೇರಿಸ್ತಾರೆ. God is good all the time. Amen. Praise the Lord. ನೋಡಿ, ಒಂದು ಮೀಟಿಂಗಲ್ಲಿ, ಒಂದು DJS ಮೀಟಿಂಗು, DJS ದಿನಗರ ಅಂತ ಒಂದು ಮೀಟಿಂಗ್ ನಡೀತಂತೆ. ಒಂದು 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 ಗ್ರಾಮದಲ್ಲೂ, ಒಂದು ವಿಲೇಜಲ್ಲೂ ಒಂದು ಅಮ್ಮ, ಅವ್ರು ಮೀಟಿಂಗ್ ಹೋಗಬೇಕು ಅಂದ್ಬಿಟ್ಟು ಇಷ್ಟಪಟ್ರಂತೆ, ಪ್ರೇಯರ್ ಮಾಡ್ತಾಯಿದ್ರಂತೆ, ದೇವರೇ ನನಗೆ ಆ ಮೀಟಿಂಗ್ ಹೋಗ್ಬೇಕು. ಆದರೆ ಗಂಡ ರಕ್ಷಣೆ ಹೊಂದಿಲ್ಲ, ಹೋಗೋಕ್ಕೆ ಬಿಡ್ತಾ ಇಲ್ವಂತೆ. ತುಂಬ ದಿವಸದಿಂದ ಹತ್ತತ್ತು ಪ್ರಾರ್ಥನೆ ಮಾಡ್ದಂತೆ, ದೇವರೇ ನನಗೆ ಆ ಮೀಟಿಂಗ್ ಹೋಗಬೇಕು, ಅವ್ರ ಪ್ರಸಂಗನ ಹೇಗಾದರೂ ಕೇಳಬೇಕು ಅಂತ ತುಂಬ ದಿವಸದಿಂದ ಪ್ರೇಯರ್ ಮಾಡ್ತಾ ಇದ್ದಂತೆ, ಆಗಲೇ ಇಲ್ಲ. ಆದರೂ ಇವರು ನಂಬಿಕೆಯನ್ನು ಬಿಡಲೇ ಇಲ್ವಂತೆ. ಸೊ ಒಂದು ದಿವಸ ಒಂದು DJS ಮೀಟಿಂಗು ಯಾವುದೋ ಒಂದು ಊರಲ್ಲಿ ಅರೇಂಜ್ ಆಗ್ತೈತೆ, ದಿನಕರನ್ DJS ದಿನಕರನ್ ಮೀಟಿಂಗು ಅರೇಂಜ್ ಮಾಡಿದ್ದಾರೆ. ಸೊ ಈ ಅಮ್ಮ, ನಾನು ಹೋಗಬೇಕು ಅಂತ ಹೇಳಿದ್ರೆ, ಅದೆಲ್ಲ ಹೋಗ್ಬಾರ್ದು, ಮನೆಯಲ್ಲೇ ಇರಬೇಕು ಅಂತ ಅವ್ರ ಗಂಡ. ನೀನು ಹೋದರೆ ಅಷ್ಟೇ, ಹಂಗೆ ಹೋಗ್ಬಿಡ್ಬೇಕು, ತಿರ್ಗಾ ಬರಲೇ ಬಾರ್. ಏನು ದೇವರೇ ಇಂಥ ಪರಿಸ್ಥಿತಿ ಆಗಿಬಿಡ್ತಲ್ಲ, ನನಗೆ ಅದೆಲ್ಲ ಗೊತ್ತಿಲ್ಲ, ನಾನು ಹೆಂಗಾದರೂ ಹೋಗ್ಬೇಕು ಅಂತ ಏನೇನೋ ಟ್ರೈ ಮಾಡಿದ್ರಂತ ಆಗಿಲ್ವಂತೆ. ಸೊ DJS ದಿನಕರನ್ ಮೀಟಿಂಗು ಒಂದು ಗ್ರೌಂಡಲ್ಲಿ ಇಟ್ರಂತೆ, ಕ್ಯಾನ್ಸಲ್ ಆಗೋಯ್ತು. ಅಲ್ಲಿಂದ ಇನ್ನೊಂದು ಕಡೆ ಒಂದು ಗ್ರೌಂಡ್ ಹುಡುಕಿದ್ರು, ಆ ಗ್ರೌಂಡು ಕ್ಯಾನ್ಸಲ್ ಆಗೋಯ್ತು. ಸೊ DJS ದಿನಕರನ್ ಮೀಟಿಂಗು ಕ್ಯಾನ್ಸಲ್ ಆಗೋಯ್ತು. ಈ ಅಮ್ಮ ಪ್ರೇಯರ್ ಮಾಡ್ತಾನೇ ಇದ್ದಾರೆ, ಲಾಸ್ಟಿಗೆ ಎಲ್ಲೆಲ್ಲೂ ಸಿಕ್ಕಿಲ್ಲ. ಈ ಅಮ್ಮ ಇದ್ದಿದ್ದ ಮನೆ ಎದುರುಗಡೆ ಒಂದು ಗ್ರೌಂಡ್ ಇತ್ತಂತೆ ಚಿಕ್ಕದು. ಆವಾಗ ಎಲ್ಲೂ ಮೀಟಿಂಗ್ ಸಿಕ್ಕಿಲ್ಲ, ಆರ್ಗನೈಸ್ ಮಾಡಿಬಿಟ್ರು, ಅರೇಂಜ್ ಮಾಡಿಬಿಟ್ರು, ಡೇಟ್ ಫಿಕ್ಸ್ ಆಗೋಯ್ತು ಅಂದ್ಬಿಟ್ಟು ಇವ್ರ ಅಮ್ಮ ಈ ಅಮ್ಮನ ಮನೆ ಮುಂದೆನೇ ಒಂದು ಚಿಕ್ಕ ಗ್ರೌಂಡಲ್ಲೇ ಅರೇಂಜ್ ಮಾಡಿಬಿಟ್ರಂತೆ. ಸೊ DJS ದಿನಕರನ್ನು ಪ್ರಸಂಗ ಮಾಡ್ಬೇಕಾದ್ರೆ ಹೇಳಿದ್ರಂತೆ, ಇಲ್ಲಿ ಒಂದು ಸಹೋದರಿ ಎಲಿಸಿ ಬತ್ತಂತೆ, ಆ ಅಮ್ಮನ ಹೆಸರು ಎಲಿಸಿ ಬತ್ತಂತೆ, ಇಲ್ಲಿ ಒಂದು ಸಹೋದರಿ ಎಲಿಸಿ ಬತ್ತಂತ, ನೀನು ಅನೇಕ ವರ್ಷಗಳಿಂದ ನೀನು ಪ್ರಾರ್ಥನೆ ಮಾಡ್ತಾ ಇದ್ದೀಯಾ, ಇವತ್ತು ನಾನು ಈ ಇಲ್ಲಿ ಬಂದು ಮಾತಾಡ್ತಾ ಇರೋದು, ಇವತ್ತು ಎಲ್ಲ ಕಡೆ ಮೀಟಿಂಗ್ ಕ್ಯಾನ್ಸಲ್ ಆಗಿ ನಿನ್ನ ಮನೆ ಮುಂದೆನೇ ಗ್ರೌಂಡಲ್ಲಿ ಬಂದು ಈ ಮೀಟಿಂಗ್ ನಡೀತಾ ಇರೋದು ನಿನಗಾಗಿನೇ. ಇವಾಗ ಈ ಅಮ್ಮ ಅಲ್ಲಿ ಬಂದು ಕುಂತ್ಕೊಳ್ಳೋದು ಬೇಡ, ಇವ್ರ ಕಿಚನ್ನಿಂದ ನೋಡಿದ್ರೆ DJS ದಿನಕರನ್ ಕಾಣಿಸ್ತಾ ಇದ್ರಂತೆ, ಹೇಗೆ ಮನೆ ಎದುರುಗಡೆನೆ. ಸೊ ಎಷ್ಟೋ ವರ್ಷಗಳಿಂದ ಆಸೆ ಪ್ರಾರ್ಥನೆ, ಒಂದು ದಿನ ನಿನ್ನ ಎದುರುಗಡೆನೆ ಬಂದು ನಿಲ್ಲೋ ಥರ ದೇವ್ರು ಮಾಡ್ತಾರೆ ಎಲ್ಲ ಪರಿಸ್ಥಿತಿಗಳನ್ನು ತಿರುಗಿಸಿ. ವಾಟ್ ಎವರ್ ಮೇ ಬಿ ಯುವರ್ ಸಿಚುವೇಶನ್, ಸಿಚುವೇಶನ್ ಹೆಂಗೋ ಅಲ್ಲಲ್ಲೋ ಕಲ್ಲಲ್ಲವಾದರೂ ಎಲ್ಲ ಎದುರಾಗಿದ್ರೂ ಒಂದು ಪರಿಸ್ಥಿತಿ ಬರುತ್ತೆ, ಇಟ್ ವಿಲ್ ಕಮ್ ಅಂಡ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಯು. ಇವತ್ತು ನೀವು ಯಾವುದು ಮನೆ ವಾವ್ ಅಂತಿರೋ, ಯಾವುದು BMW ವಾವ್ ಅಂತಿರೋ, ಯಾವುದು ಆಡಿ ವಾವ್ ಅಂತಿರೋ, ಯಾವ ಗಾಡಿ ನೀವು ವಾವ್ ಅಂತಿರೋ, ಅದು ಒಂದಿನ ನಿನ್ನ ಮುಂದೆ ನಿಂತಿರ್ತೈತೆ. ಬಿಕಾಸ್ ವಿ ಸರ್ವ್ ಎ ಗಾಡ್, ಗ್ರೇಟ್ ಗಾಡ್, ವಿ ಸರ್ವ್ ಎ ಗುಡ್ ಗಾಡ್. ದೇವ್ರು ದೊಡ್ಡವ್ರು. ದೇವ್ರು ಹೇಗೆ ಆಶೀರ್ವದಿಸ್ತಾರಂತೆ, ಲ್ಯಾವಿಶ್. ಲ್ಯಾವಿಶ್ ಅಂದರೆ ಏನು? ಉದಾರತೆ. ಕನ್ನಡದಲ್ಲಿ ಹೇಳುತ್ತೆ ಅದ್ದೂರಿ, ತಮಿಳಲ್ಲಿ ಹೇಳುತ್ತೆ ಉದಾರಿ. ಉದಾರಿ
ಸೊ ನಮ್ಮ ದೇವರು ಅದ್ಧೂರಿಯಾಗಿ ದೇವರು ನಿನ್ನನ್ನು ಆಶ್ರಯಿಸ್ತಾರೆ. ಸೊ ಇವಾಗ ದೇವರಿಗೆ ಎರಡು ಪ್ರಾಜೆಕ್ಟು, ಒಂದು ನಿನ್ನನ್ನು ಆಶ್ರಯಿಸ್ಬೇಕು, ಎರಡು ಆಶೀರ್ವಾದದ ಮೇಲೆ ನಿನ್ನ ಕಣ್ಣೀರಬಾರ್ದು. ಎರಡು ಪ್ರಾಜೆಕ್ಟು ಇವತ್ತು ದೇವ್ರದು. ದೇವರು ನಿನ್ನನ್ನು ಆಶ್ರಯಿಸ್ಬೇಕು, ಮತ್ತು ಹಣದ ಮೇಲೆ ನಿನಗೆ ಆಸೆಯೂ ಇರಬಾರ್ದು. ಇದು ಎದುರುನೂ ಮಾಡಬೇಕು ಅನ್ನೋದೇ ದೇವ್ರ ಪ್ಲ್ಯಾನು. ಇದಕ್ಕಾಗಿಯೇ ಕೆಲಸಗಳು ನಡೀತಾನೆ ಐತೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅದಕ್ಕೆ ಇವಾಗ ದೇವರು ಏನು ಮಾಡಿದ್ರು, ಯೋಸೆಫನ ಜೀವಿತದಲ್ಲಿ ಒಂದು ಪ್ಲ್ಯಾನ್ ಕೊಟ್ಟರು. ಫಸ್ಟ್ ಈ ಸಾ ದ ಪ್ಯಾಲೇಸ್, ಅದರಲ್ಲಿ ಅಣ್ಣ ಹೊಡೆದ, ಅಲ್ಲಿ ಹಾಕ್ದ, ಅಲ್ಲಿಂದ ಒಬ್ಬ ಈಜಿಪ್ಷಿಯನ್ ಬರ್ತಾನೆ, ಐಗುಪ್ತನು, ಎಷ್ಟು ರೇಟ್ ಅಪ್ಪ ಅಂತ ಕೇಳ್ತಾನೆ, ಅವನ್ನ ಎತ್ಕೊಂಡು ಹೋಗ್ತಾನೆ, ಅವ್ನು ಅಲ್ಲಿ ಹೋಗ್ತಾನೆ, ಇವನು ಮಾರ್ಬಿಡೋಣ, ಇವ್ನು ಸಾಯಿಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಸರಿ ಬೇಡ ಮಾರ್ಬಿಡೋಣ ನೋಡಿ, ಎಲ್ಲದರ ಹಿಂದೆ ದೇವ್ರ ಕೆಲಸ ಮಾಡ್ತಾಯಿದ್ರು. ಅಣ್ಣಂದಿರು ಸಾಯಿಸ್ಬಿಡ್ತಾನೆ, ಸಾಯಿಸ್ಬಿಡೋಣ ಅಂತ ಹೇಳ್ತಾನೆ. ಅದರಲ್ಲಿ ಒಬ್ಬ ರೂಬನ್ ಹೇಳ್ತಾನೆ, ಅಣ್ಣ ಬೇಡ ಬೇಡ ಬೇಡ, ಸಾಯಿಸೋದು ಬೇಡ, ಆ ಶಾಪ ನಮಗೆ ಬೇಡ, ನಾವೇನು ಮಾಡ್ಬಿಡೋಣ, ಮಾರ್ಬಿಡೋಣ. ಸರಿ ಅಂದ್ಬಿಟ್ಟು ಅಲ್ಲಿಂದ ಮಾರ್ಬಿಟ್ರೆ ಅವನ್ನ ಎತ್ಕೊಂಡೋಗಿ ಇನ್ನೊಬ್ಬನ ಹತ್ರ ಮಾರ್ತಾನೆ. ಅಲ್ಲಿ ಪೋತಿಪರ್ ಮನೆಗೆ ಹೋಗ್ತಾನೆ, ಅಲ್ಲಿ ಹೋಗ್ತಾನೆ, ಅಲ್ಲಿ ಅವ್ರ ಹೆಂಡತಿ ಏನು ಮಾಡ್ತಾನೆ, ಇವ್ನ ಮೇಲೆ ಕೇಸ್ ಹಾಕ್ತಾನೆ. ಅಲ್ಲಿಂದ ಜೈಲಿಗೆ ಹೋಗ್ತಾನೆ, ಜೈಲಲ್ಲಿ ಅಲ್ಲಿ ಒಬ್ಬನಿಗೆ ಕನ್ಸು ಹೇಳ್ತಾನೆ, ನೀನು ಒಳ್ಳೆ ಸ್ಥಾನಕ್ಕೆ ಬಂದಾಗ ನಾನು ನೆನ್ಸ್ಕೊಳ್ತಾನೆ, ಅವ್ನು ಮರ್ತೆ ಹೊರಟೋಗ್ತಾನೆ. ಅವನೊಂದು ವೇಳೆ ಜ್ಞಾಪನ ಪಡಿಸ್ಕೊಂಡು ಇಮಿಡಿಯೇಟ್ ಹೆಲ್ಪ್ ಮಾಡಿದರೆ ಇವನು ಬೇಲೆಯಲ್ಲಿ ಸುಮ್ಮನೆ ಆಚೆ ಬಂದು ರೌಂಡ್ ಹೊಡಿತಾ ಇರಬೇಕಾದ್ರೆ. ಆದರೆ ದೇವ್ರು ಕರ್ಕೊಂಬಂದಾಗ ಸ್ಟ್ರೈಟ್ ಎಲ್ಲಿ ಕರ್ಕೊಂಡೋದ್ರೆ, ಸ್ಟ್ರೈಟ್ ಸೀಟ್ಗೆ, ಸ್ಟ್ರೈಟ್ ಗವರ್ನರ್ ಸೀಟ್ಗೆ ಹೊರಟಾಳ. ಈ ವೈಟೆಡ್ ಇಷ್ಟು ವರ್ಷ ನೀನು ಕಾದಿದ್ದೆ ಅಲ್ವಾ, ಇವತ್ತು ಅದ್ಭುತದ ದಿನ ನಿನಗೆ. ಆಮೇಲೆ ನೀನು ನಂಬಿದೆ ಅಲ್ವಾ, ನನಗೊಂದು ಅದ್ಭುತ ನಡೆಯುತ್ತೆ, ನನಗೂ ದೇವ್ರು ಮಾಡ್ತಾನೆ, ನೀನು ನಂಬಿದೆ ಅಲ್ವಾ? ಖಂಡಿತವಾಗ್ಲು. ಎವ್ರಿ ಸಿಚುವೇಶನ್ ಈಸ್ ಗೋಯಿಂಗ್ ಟು ಚೇಂಜ್. ಪ್ರೈಸ್ ದ ಲಾರ್ಡ್. ಆಮೇನ್. ಡೋಂಟ್ ಪ್ಯಾನಿಕ್, ಭಯ ಬೇಡ. ಪಕ್ಕದಲ್ಲಿ ನೋಡಿ ಹೇಳಿ, ಭಯ ಬೇಡ, ಭಯನೇ ಪಡಬೇಡ. ಯು ಹ್ಯಾವ್ ಎ ಗ್ರೇಟ್ ಡ್ಯಾಡ್, ಒಬ್ಬರು ದೇವರು, ಒಂದು ತಂದೆ ನಮಗಿದ್ದಾರೆ. ಸೊ ಭಯ ಪಡಬೇಡ, ಭಯನೇ ಪಡಬೇಡ, ದೇವ್ರು ನನ್ನ ಜೊತೆ ನಿಮ್ಮ ಜೊತೆ ಇದ್ದಾರೆ. ಸೊ ವಿ ಆರ್ ಇನ್ ದ ಆಫ್ ವೇ, ನಾವು ಅರ್ಧದಲ್ಲಿ ಇದ್ದೀವಿ ಅಷ್ಟೇ. ಸೊ ಯೋಸೆಫನ್ನು ಸ್ಟಾರ್ಟಿಂಗ್ ನೋಡಿದ್ದೆ ಯಾವುದು, ಪಿಟ್. ಗಾಡ್ ದೇವ್ರ ಸ್ಟಾರ್ಟಿಂಗ್ ನೋಡಿದ್ದೆ ಯಾವುದು, ಪ್ಯಾಲೇಸ್. ಸೊ ದೇವ್ರ ಪ್ಯಾಲೇಸನ್ನು ನೋಡಿ ಪಿಟ್ಟಿಂದ ಕೆಲಸ ಮಾಡ್ತಾರೆ. ಆದರೆ ಯೋಸೆಫನ್ಗೆ ಪಿಟ್ ನೋಡಿಬಿಟ್ಟು ಮೇ ಬಿ ಇದೇ ನನ್ನ ಲೈಫ್ ಏನು ಅಂತ ತೀರ್ಮಾನ ಮಾಡ್ತಾನೆ. ನೋ, ಗಾಡ್ ಹ್ಯಾಸ್ ಸೀನ್ ಯುವರ್ ಫ್ಯೂಚರ್, ಗಾಡ್ ನೋಸ್ ಯುವರ್ ಫ್ಯೂಚರ್. ದೇವ್ರು ನಿನಗೆ ಭವಿಷ್ಯದ ಕಾಲ ಗೊತ್ತು, ನಿನ್ನ ಮುಂದೆ ಹೆಂಗೆ ಬದುಕ್ತೀಯಾ, ಹೇಗಿರ್ತೀಯಾ, ಎಷ್ಟು ಚೆನ್ನಾಗಿಡಬೇಕು ಅನ್ನೋದು ದೇವ್ರು ಪ್ಲ್ಯಾನ್ ಮಾಡಿದ್ದಾರೆ. ಸೊ ನನ್ನ ಜೊತೆ ನಿಮ್ಮನ್ನು ದೇವ್ರು ಸೇರಿಸಿರೋದು ಒಂದು ಉದ್ದೇಶ ಇದೆ. ಈ ಪ್ರಸಂಗ ನಿಮ್ಮ ಲೈಫಲ್ಲಿ ಬರುವಂಥ ದಿನಗಳಲ್ಲಿ ಯಾವುದಕ್ಕೂ ಭಯ ಇಲ್ಲ, ನನ್ನ ಲೈಫು ದೇವ್ರು ಟರ್ನ್ ಔಟ್ ಮಾಡ್ತಾರೆ ಅನ್ನೋ ನಂಬಿಕೆ ಈ ಪ್ರಸಂಗದ ಮುಖಾಂತರ ಬಂದಿದೆ ಅನ್ನೋದರಲ್ಲಿ ಯಾವ ವಿಧವಾದ ಸಂದೇಹನೂ ಇಲ್ಲ. ಯು ಹ್ಯಾವ್ ಎ ಗ್ರೇಟ್ ಡ್ಯಾಡ್ ವರ್ಕಿಂಗ್ ಬಿಹೈಂಡ್ ಯು. ನಿನ್ನಿಂದ ದೇವರು ಇಷ್ಟು ಕೆಲಸ ಮಾಡ್ತಾಯಿದ್ರೆ ನಥಿಂಗ್ ಟು ವರಿ. ದೇವ್ರು ಏನನ್ನೆಲ್ಲ ಪ್ರೀ ಪ್ಲ್ಯಾನ್ ಮಾಡಿದ್ರು ಅದೇ ನಿನ್ನ ಲೈಫಲ್ಲಿ ನಡೀತಾ ಇರೋದು. ಇವತ್ತೊಂದು ವೇಳೆ ನೀನು ಪಿಟ್ಟಲ್ಲಿರ್ಬೋದು, ಒಂದು ವೇಳೆ ನಿನ್ನ ಲೈಫ್ ಜೈಲಲ್ಲಿರೋ ಥರ, ಪ್ರಿಸನ್ನಲ್ಲಿರೋ ಥರ ಇರ್ಬೋದು, ಬಟ್ ನೆಕ್ಸ್ಟ್ ಈಸ್ ಪ್ಯಾಲೇಸ್. ಡೋಂಟ್ ಫರ್ಗೆಟ್ ದಿಸ್. ಗಾಡ್ ಬ್ಲೆಸ್ ಯು. ಇದು ದೇವರಿಗೆ ಕೊಡುವಂಥ ಸಮಯ, ಆಫರಿಂಗ್ ಟೈಮ್. ಒಂದು ವೇಳೆ ಆನ್ಲೈನಲ್ಲಿ ನೋಡ್ತಾ ಇರೋರು, ಈಗಾಗಲೇ ಅನೇಕರು ತಮ್ಮ ದಶಮಾಂಶಗಳನ್ನು, ತಮ್ಮ ಕಾಣಿಕೆಗಳನ್ನು ಈಗಾಗಲೇ ಈ ಸೇವೆಯಲ್ಲಿ ಬಿತ್ತಾ ಇದ್ದೀರಾ. ದೇವರು ನಿಮ್ಮನ್ನು ಹೆಚ್ಚಾಗಿ ದೇವರು ನಿಮ್ಮನ್ನು ಆಶ್ರಯಿಸಲಿ. ಇವತ್ತು ಸಹ ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ, ಆ ರೀತಿ ನೀವು ದೇವರಿಗೆ ಕೊಡ್ಬೋದು. ದೇವರು ನಿಮ್ಮನ್ನು ಆಶ್ರಯಿಸಲಿ. ಪ್ರೀತಿ ಸ್ವರೂಪೇ, ಇವತ್ತು ಈ ವಾಕ್ಯವನ್ನು ಕೇಳುತ್ತಿರುವಂಥ ಎಲ್ಲರ ಜೀವಿತಗಳಲ್ಲಿ ಒಂದು ಬದಲಾವಣೆ, ಒಂದು ವ್ಯತ್ಯಾಸನ ನೀನು ಉಂಟು ಮಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ಇವತ್ತಿನಿಂದ ಎಲ್ಲ ಪರಿಸ್ಥಿತಿಗಳು ಬದಲಾವಣೆ ಆಗಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಎಲ್ಲ ಸ್ತುತಿಗನ ಮಹಿಮೆ ನಿನಗೆ ಸಲ್ಲಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ. ಆಮೆನ್. ನನ್ನ ಮನವೇ ಯಹೋವನನ್ನು ಕೊಂಡಾಡು. ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯಹೋವನನ್ನು ಕೊಂಡಾಡು. ಆತನು ಮಾಡಿದಂಥ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ. ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಯಾವಾಗಲೂ ಎಂದೆಂದಿಗೂ ನಮ್ಮೊಂದಿಗಿರಲಿ. ಆಮೆನ್.